ಹಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಕನ್ನಡ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಇಂದಿನ ಮೊದಲನೇ ಆರ್ಟಿಕಲ್ ಅಲ್ಲಿರೋ ಇನ್ಫಾರ್ಮೇಶನ್ನ GS ಪೇಪರ್ 2 ಪಾಲಿಟಿ ಅಡಿಯಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಇಶ್ಯೂ ಅಂತ ನೀವೇನು ಬರ್ಕೊಂಡಿದ್ದೀರಾ ಅದರ ಅಡಿಯಲ್ಲಿ ಒಂದು ಅಪ್ಡೇಟ್ ರೂಪದಲ್ಲಿ ಬರ್ಕೊಂಡ್ರೆ ಸಾಕಾಗತ್ತೆ. ಈಗ ಸದ್ಯಕ್ಕೆ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥ ವಿಷಯ ಅಂತಂದರೆ ಯುನೈಟೆಡ್ ನೇಷನ್ಸ್ ಅಡಿಯಲ್ಲಿರುವಂಥ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಜಮ್ಮು ಅಂಡ್ ಕಾಶ್ಮೀರಲ್ಲಿರುವಂಥ ಸಿಚುಯೇಷನ್ನ ರಿವ್ಯೂ ಮಾಡಿದೆ. ಜಮ್ಮು ಅಂಡ್ ಕಾಶ್ಮೀರಲ್ಲಿ ನಾವು ಅದರ ಒಂದು ಸ್ಪೆಷಲ್ ಸ್ಟೇಟಸನ್ನು ರದ್ದು ಮಾಡ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಮೇನ್ ಸ್ಟ್ರೀಮ್ ಪೊಲಿಟೀಷಿಯನ್ಸ್ಗಳನ್ನು ಹೌಸ್ ಅರೆಸ್ಟಲ್ಲಿ ಹಾಕಿದ್ವಿ. ಅಟ್ ದ ಸೇಮ್ ಟೈಮ್ ಅಲ್ಲಿದ್ದಂಥ ಜರ್ನಲಿಸ್ಟ್ಗಳಿಗೆ, ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ಗಳಿಗೆ ಮತ್ತು ಪ್ರೊಟೆಸ್ಟರ್ಸ್ಗಳಿಗೆ ಸಾಕಷ್ಟು ರಿಸ್ಟ್ರಿಕ್ಷನ್ಸನ್ನು ಹಾಕಿದ್ವಿ. ಯಾಕೆ ಅಂತಂದರೆ ಆರ್ಟಿಕಲ್ 370 ಒಳಗಿನ ಸ್ಪೆಷಲ್ ಸ್ಟೇಟಸನ್ನು ರದ್ದು ಮಾಡಿರುವ ಹಿನ್ನೆಲೆಯಲ್ಲಿ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಯಾವುದೇ ರೀತಿಯ ವೈಲೆನ್ಸ್ ಆಗಬಾರದು ಅನ್ನುವಂಥ ಉದ್ದೇಶ ಸರ್ಕಾರದ್ದು ಆಗಿತ್ತು. ಆದರೆ ಸರ್ಕಾರ ತಗೊಂಡಿರುವಂಥ ಈ ಎಲ್ಲ ಸ್ಟೆಪ್ಸ್ಗಳಿಂದಾಗಿ, ಜೊತೆಗೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ನಾವು ಏನು ಇನ್ಫಾರ್ಮೇಷನ್ ಬ್ಲಾಕ್ಔಟ್ ಅಂತ ಮಾಡಿದ್ವಿ ಅಂದರೆ ಅಲ್ಲಿ ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು, ಮೊಬೈಲ್ ನೆಟ್ವರ್ಕ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರಬಹುದು ಅಥವಾ ಇಂಟರ್ನೆಟ್ ಆಗಿರ್ಬೋದು, ಈ ಯಾವ ಕನೆಕ್ಷನನ್ನು ಜಮ್ಮು ಅಂಡ್ ಕಾಶ್ಮೀರ್ ಪೀಪಲ್ಗೆ ಕೊಟ್ಟಿರಲಿಲ್ಲ ಅಲ್ವಾ. ಇದರಿಂದಾಗಿ ಜಮ್ಮು ಅಂಡ್ ಕಾಶ್ಮೀರಿನ ಜನತೆಯ ಮಾನವ ಹಕ್ಕುಗಳ ಉಲ್ಲಂಘನೆ ಅಂದರೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಅನ್ನೋದು ಆಗಿದೆ ಅಂತ ಈ ಯುನೈಟೆಡ್ ನೇಷನ್ಸ್ ಅಡಿಯಲ್ಲಿರುವಂಥ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಹೇಳ್ತಾ ಇದೆ. ಇದನ್ನು ಒಂದು ಅಪ್ಡೇಟ್ ಆಗಿ ನೀವು ಬರ್ಕೊಳ್ಬೇಕು. ಜಮ್ಮು ಅಂಡ್ ಕಾಶ್ಮೀರ ಆನ್ಸರನ್ನು ಬರೀತಿರಬೇಕಾದ್ರೆ ಹ್ಯೂಮನ್ ರೈಟ್ಸ್ ಅನ್ನುವಂಥ ಒಂದು ಡೈಮೆನ್ಷನ್ಸನ್ನು ನೀವು ನಿಮ್ಮ ಆನ್ಸರಲ್ಲಿ ತೊಗೊಂಡು ಬಂದರೆ ಸಾಕಾಗುತ್ತೆ. ನಂತರ IRಲ್ಲೇ ಕಂಟಿನ್ಯೂ ಮಾಡೋದಾದರೆ ಪಾಕಿಸ್ತಾನ್ ವಿಷಯವಾಗಿ, ಅದರಲ್ಲೂ ಟೆರರ್ ಫಿನಾನ್ಸಿಂಗ್ ವಿಷಯವಾಗಿ ನಮಗೆ ಒಂದು ಅಪ್ಡೇಟ್ ಸಿಗುತ್ತೆ. ಈಗ ಸದ್ಯಕ್ಕೆ ಪಾಕಿಸ್ತಾನನ FATF ಅನ್ನುವಂಥ ಆರ್ಗನೈಸೇಷನ್ನು ಗ್ರೇ ಲಿಸ್ಟಲ್ಲಿ ಹಾಕಿದೆ. FATF ಅಂತಂದರೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ. ಈ ಒಂದು ಗ್ರೂಪ್ ಏನು ಮಾಡುತ್ತೆ ಅಂತಂದರೆ ಯಾವ ಯಾವ ದೇಶದಲ್ಲಿ ಮನಿ ಲಾಂಡ್ರಿಂಗ್ ಆಕ್ಟಿವಿಟೀಸ್ ಜಾಸ್ತಿ ಇದಾವೋ, ಟೆರರ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಜಾಸ್ತಿ ಇದಾವೋ, ಅಟ್ ದ ಸೇಮ್ ಟೈಮ್ ಈ ಎರಡೂ ವಿಷಯಗಳಲ್ಲಿ ಅಲ್ಲಿರುವಂಥ ಗೌರ್ನಮೆಂಟ್ ಕ್ರಮಗಳನ್ನು ತಗೊಂಡಿಲ್ವೋ ಆ ದೇಶವನ್ನು ಗ್ರೇ ಲಿಸ್ಟ್, ಬ್ಲ್ಯಾಕ್ ಲಿಸ್ಟ್ ಈ ರೀತಿಯಾಗಿ ಲಿಸ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ಪಾಕಿಸ್ತಾನಿನ ಎಕಾನಮಿಯನ್ನು FATF ಗ್ರೇ ಲಿಸ್ಟಲ್ಲಿ ಹಾಕಿದೆ. ಜೊತೆಗೆ ಪಾಕಿಸ್ತಾನಕ್ಕೆ ಒಂದಷ್ಟು ಗೈಡ್ಲೈನ್ ಅನ್ನು ಕೊಟ್ಟಿದೆ. ಈ ಗೈಡ್ಲೈನ್ ಅನ್ನು ಫಾಲೋ ಮಾಡಿ ಮನಿ ಲಾಂಡ್ರಿಂಗ್ ಆಕ್ಟಿವಿಟೀಸ್ ಅನ್ನು ಕಡಿಮೆ ಮಾಡಲಿಲ್ಲ ಅಂದರೆ, ಟೆರರ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅನ್ನು ಕಡಿಮೆ ಮಾಡಲಿಲ್ಲ ಅಂತಂದರೆ ನಿಮ್ಮನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀವಿ ಅಂತ ಕೂಡ ಹೇಳಿದೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಬೆಳವಣಿಗೆ ಏನಾಗಿದೆ ಅಂತಂದರೆ FATF ಅಡಿಯಲ್ಲೇ ಇರುವಂಥ ಏಷ್ಯಾ ಪೆಸಿಫಿಕ್ ಗ್ರೂಪ್ ಅಂತ ಒಂದು ಗುಂಪು ಇದೆ. ಈ ಗುಂಪು ಪಾಕಿಸ್ತಾನನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತೀವಿ ಅಂತ ಹೇಳ್ತಾ ಇದೆ. ಇಲ್ಲಿ FATF ಬ್ಲ್ಯಾಕ್ ಲಿಸ್ಟ್ ಮಾಡೋದೇ ಬೇರೆ ವಿಷಯ ಆಗುತ್ತೆ, ಏಷ್ಯಾ ಪೆಸಿಫಿಕ್ ಗುಂಪು ಬ್ಲ್ಯಾಕ್ ಲಿಸ್ಟ್ ಮಾಡೋದೇ ಬೇರೆ ವಿಷಯ ಆಗುತ್ತೆ. ಅದನ್ನೇ ಈಗ ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ FATF ಅಲ್ಲಿ ಅಥವಾ ಏಷ್ಯಾ ಪೆಸಿಫಿಕ್ ಗ್ರೂಪ್ ಅಲ್ಲಿ ಏನಾದರೂ ಬ್ಲ್ಯಾಕ್ ಲಿಸ್ಟ್ ಆಗಿದ್ದೆ ಆದರೆ ಅದರಿಂದ ಆ ದೇಶದ ಎಕಾನಮಿಗೆ ಆಗುವಂಥ ಇಂಪ್ಯಾಕ್ಟ್ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದೇ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಪ್ರಿಲಿಮ್ಸ್ಗೆ ಮತ್ತು ಮೇನ್ಸ್ಗೆ. ಯಾಕೆಂತಂದರೆ FATF ಅಲ್ಲಿ ಅಥವಾ ಏಷ್ಯಾ ಪೆಸಿಫಿಕ್ ಗ್ರೂಪಲ್ಲಿ ಬ್ಲ್ಯಾಕ್ ಲಿಸ್ಟ್ ಆಗಿದ್ದೆ ಆದರೆ ಆ ದೇಶದ ಎಕಾನಮಿಯ ಫಿನಾನ್ಷಿಯಲ್ ಸ್ಟೇಟಸ್ ಏನಿದೆ ಅದನ್ನು ಡೌನ್ಗ್ರೇಡ್ ಮಾಡಲಾಗತ್ತೆ. ಡೌನ್ಗ್ರೇಡ್ ಮಾಡಿದ್ರೆ ಏನಾಗುತ್ತೆ, ಆ ಎಕಾನಮಿಗೆ ಏನು ಸಾಲವನ್ನು ಅವರು ವಿದೇಶಿ ಮಾರುಕಟ್ಟೆಯಿಂದ ತಗೊಳ್ತಿರ್ತಾರೆ ಆ ಸಾಲ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಯಾವುದೇ ಇನ್ವೆಸ್ಟರ್ ಅಥವಾ ಯಾವುದೇ ಸಾಲವನ್ನು ಕೊಡ್ತಿರುವಂಥ ಪರ್ಸನ್ನು ಒಂದು ದೇಶದ ಎಕಾನಮಿಯಿಂದ ಎಷ್ಟು ರಿಟರ್ನ್ ಬರುತ್ತೆ ಅಂತ ಮಾತ್ರನೇ ನೋಡ್ತಾನೆ. ಯಾವ ದೇಶದಲ್ಲಿ ಸ್ಟೆಬಿಲಿಟಿ ಅನ್ನೋದು ಇದೆ, ಯಾವ ದೇಶದಲ್ಲಿ ಟೆರರಿಸಂ ಈ ಎಲ್ಲ ಇಶ್ಯೂಗಳು ಇಲ್ಲವೋ ಆ ದೇಶದಿಂದಲೇ ರಿಟರ್ನ್ ಜಾಸ್ತಿ ಬರುತ್ತೆ. ಆ ಕಾರಣಕ್ಕಾಗಿ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಯಾವ ದೇಶದ ಎಕಾನಮಿಯ ಫಿನಾನ್ಷಿಯಲ್ ಸ್ಟೇಟಸ್ ಅನ್ನೋದು ಚೆನ್ನಾಗಿ ಇದೆಯೋ ಆ ದೇಶದಲ್ಲಿ ಮಾತ್ರನೇ ಹೂಡಿಕೆ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಈಗ ಪಾಕಿಸ್ತಾನ್ ಎಕಾನಮಿಯ ಫಿನಾನ್ಷಿಯಲ್ ಸ್ಟೇಟಸ್ ಅನ್ನು ಡೌನ್ಗ್ರೇಡ್ ಮಾಡಿದ್ದೆ ಆದರೆ ಅಲ್ಲಿಗೆ ಸಾಲ ಸೌಲಭ್ಯಗಳು ಏನು ಸಿಗ್ತವೆ ಅವುಗಳು ಕಡಿಮೆ ಆಗ್ತವೆ. ಸಿಕ್ಕಿರುವ ಸಾಲಗಳು ಕೂಡ ಅತಿ ಹೆಚ್ಚು ಇಂಟ್ರೆಸ್ಟ್ ರೇಟಿಂದ ಬಂದಿರ್ತವೆ. ಇದರಿಂದಾಗಿ ಪಾಕಿಸ್ತಾನದ ಎಕಾನಮಿಯ ಗ್ರೋತ್ಗೆ, ಬೆಳವಣಿಗೆಗೆ ಸಾಕಷ್ಟು ಹಾನಿ ಆಗುತ್ತೆ. ಇದು ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಅಂತಂದರೆ ಪಾಕಿಸ್ತಾನ್ ಎಕಾನಮಿಗೆ ಮಾರ್ಕೆಟ್ ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಲಾಗುತ್ತೆ. ಅಂದರೆ ಪಾಕಿಸ್ತಾನ ಏನು ಎಕ್ಸ್ಪೋರ್ಟ್ ಮಾಡುತ್ತೆ ಬೇರೆ ಬೇರೆ ದೇಶಗಳಿಗೆ, ಆ ದೇಶಗಳು ಈ ಪಾಕಿಸ್ತಾನ್ ಎಕಾನಮಿ ಈಗ FATF ಅಲ್ಲಿ ಗ್ರೇ ಲಿಸ್ಟ್ ಅಥವಾ ಬ್ಲ್ಯಾಕ್ ಲಿಸ್ಟ್ ಅಲ್ಲಿದೆ ಅನ್ನುವ ಕಾರಣವನ್ನು ಕೊಟ್ಟು ಪಾಕಿಸ್ತಾನನ ಉತ್ಪನ್ನಗಳನ್ನು ಅಲೋ ಮಾಡೋದಿಲ್ಲ. ಇದರಿಂದ ಎಗೇನ್ ಪಾಕಿಸ್ತಾನನ ಎಕಾನಮಿಗೆ ಹಾನಿಯಾಗುತ್ತೆ. ಜೊತೆಗೆ ಈಗ ಸದ್ಯಕ್ಕೆ ಪಾಕಿಸ್ತಾನನ ಎಕಾನಮಿಯಲ್ಲಿ BOP ಕ್ರೈಸಿಸ್ ಆಗುವಂತ ಸಾಧ್ಯತೆ ಇದೆ. ಅಂದರೆ ಪಾಕಿಸ್ತಾನ್ಗೆ ವಿದೇಶಿ ಮಾರುಕಟ್ಟೆಯಿಂದ ಇಂಪೋರ್ಟ್ ಮಾಡಿಕೊಳ್ಳಿಕ್ಕೆ ಅಂತ ಏನು ಇವರು ಡಾಲರ್ಗಳನ್ನು ಕೊಡಬೇಕು ಆ ಡಾಲರ್ಗಳ ಅವಶ್ಯಕತೆ ಜಾಸ್ತಿ ಇದೆ. ಯಾಕೆ ಅಂತಂದರೆ ಅವರ ಎಕ್ಸ್ಪೋರ್ಟ್ಸು ಕಡಿಮೆ ಇದೆ, ಇದರಿಂದಾಗಿ ಅವರ ಫೋರೆಕ್ಸ್ ಅರ್ನಿಂಗ್ ಅನ್ನೋದು ಕಡಿಮೆ ಇದೆ. ಇದರಿಂದ ಪಾಕಿಸ್ತಾನ್ ಎಕಾನಮಿ ಯಾವ ಸಂದರ್ಭದಲ್ಲಿ ಬೇಕಾದರೂ BOP ಕ್ರೈಸಿಸ್ಗೆ ಒಳಗಾಗಬಹುದು. ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿ 1991-92 ಸಂದರ್ಭದಲ್ಲಿ ಏನು BOP ಕ್ರೈಸಿಸ್ ಆಯಿತು ಆ ರೀತಿಯಂಥ ಕ್ರೈಸಿಸ್ಸು ಪಾಕಿಸ್ತಾನ್ ಎಕಾನಮಿಯಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಆಗಬಹುದು. ಆ ರೀತಿಯ ಕ್ರೈಸಿಸ್ ಆಗಿದ್ದೆ ಆದರೆ ಕೈ ಹಿಡಿಲಿಕ್ಕೆ ಅಂತ ಬರುವಂಥ ಸಂಸ್ಥೆ ಯಾವುದು ಅಂತಂದರೆ IMF.
ಆದರೆ ಪಾಕಿಸ್ತಾನ ಏನಾದರೂ FATF ಅಡಿಯಲ್ಲಿ ಬ್ಲ್ಯಾಕ್ ಲಿಸ್ಟ್ ಆಗಿದ್ದೆ ಆದರೆ IMF ಕೂಡ ಸಾಲವನ್ನು ಕೊಡಲಿಕ್ಕೆ ತಿರಸ್ಕಾರ ಮಾಡಬಹುದು. ಜೊತೆಗೆ ಇತರ ಇಂಟರ್ನ್ಯಾಷನಲ್ ಏಜೆನ್ಸಿಗಳು, ಫಾರ್ ಎಕ್ಸಾಂಪಲ್ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, UN ಆಗಿರ್ಬೋದು, ಈ ಒಂದು ಏಜೆನ್ಸಿಗಳಿಂದ ಕೂಡ ಪಾಕಿಸ್ತಾನ್ಗೆ ಹೆಲ್ಪ್ ಸಿಗುವ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ FATF ಅಲ್ಲಿ ಏನಾದರೂ ಬ್ಲ್ಯಾಕ್ ಲಿಸ್ಟ್ ಆಗಿದ್ದೆ ಆದರೆ. FATF ಅಲ್ಲಿ ಬ್ಲ್ಯಾಕ್ ಲಿಸ್ಟ್ ಆಗೋದು ಅಂದರೆ ಅರ್ಥ ಏನು? ಪಾಕಿಸ್ತಾನ್ ತನ್ನ ಎಕಾನಮಿಯಲ್ಲಿ, ತನ್ನ ದೇಶದಲ್ಲಿ ಟೆರರ್ ಫಿನಾನ್ಸಿಂಗ್ ವಿಷಯವಾಗಿ ಸ್ಟೆಪ್ಸ್ ಅನ್ನ ತಗೊಂಡಿಲ್ಲ ಅಂತ. ಅಂದರೆ ಪಾಕಿಸ್ತಾನ್ ತನ್ನ ನೆಲವನ್ನ ಟೆರರಿಸ್ಟ್ ಆಕ್ಟಿವಿಟಿಗಳಿಗೆ ಕೊಟ್ಟಿದ್ದಕ್ಕೋಸ್ಕರ ಫಿನಾನ್ಷಿಯಲಿ ಎಷ್ಟು ದೊಡ್ಡ ಪ್ರೈಸ್ ಅನ್ನ ಪೇ ಮಾಡ್ತಿದೆ ಅಂತ ನಿಮಗೆ ಗೊತ್ತಾಯ್ತು. ಈಗ ಸದ್ಯಕ್ಕೆ FATF ಅನ್ನುವಂಥ ಗುಂಪಿನ ಅಡಿಯಲ್ಲಿ ಪಾಕಿಸ್ತಾನ್ ಗ್ರೇ ಲಿಸ್ಟ್ ಅಲ್ಲಿ ಇದೆ. ಜೊತೆಗೆ FATF ಹೇಳಿದೆ 40 ಪ್ಯಾರಾಮೀಟರ್ಗಳನ್ನ ಕೊಟ್ಟಿದೆ, ಈ ಪ್ಯಾರಾಮೀಟರ್ಗಳ ಅಡಿಯಲ್ಲಿ ನೀವು ಕ್ರಮಗಳನ್ನ ತಗೊಳ್ಬೇಕು ಅಂತ. ಆದರೆ ಈ 40ರಲ್ಲಿ 32 ಪ್ಯಾರಾಮೀಟರ್ಗಳ ವಿಷಯದಲ್ಲಿ ಪಾಕಿಸ್ತಾನ್ ಸ್ಟೆಪ್ಸ್ ಅನ್ನ ತಗೊಂಡಿಲ್ಲ ಅಂತ ಇತ್ತೀಚೆಗೆ ನಮಗೆ ಗೊತ್ತಾಗಿದೆ. ಇದರಿಂದಾಗಿ ಪಾಕಿಸ್ತಾನ ಯಾವ ಸಮಯದಲ್ಲಿ ಬೇಕಾದರೂ ಬ್ಲ್ಯಾಕ್ ಲಿಸ್ಟ್ ಮಾಡಬಹುದು. ಈಗ ಸದ್ಯಕ್ಕೆ ಈ ಏಷ್ಯಾ ಪೆಸಿಫಿಕ್ ಗುಂಪು ಮತ್ತು FATF ವಿಷಯಕ್ಕೆ ಬರೋದಾದ್ರೆ ಇಂಡಿಯಾ ಈ ಎರಡೂ ಗುಂಪುಗಳಲ್ಲಿ ಮೆಂಬರ್ ಆಗಿದೆ. ಆದರೆ ಪಾಕಿಸ್ತಾನ್ ವಿಷಯವಾಗಿ ಈ ಒಂದು ಗ್ರೇ ಲಿಸ್ಟ್ ಅನ್ನ ರಿವ್ಯೂ ಮಾಡಿ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು ಅನ್ನುವಂಥ ವಿಷಯವಾಗಿ ಇಂಡಿಯಾ ಫೋರ್ಸ್ ಏನು ಮಾಡಿಲ್ಲ. ಅಲ್ಲಿ ಪ್ರೆಷರೈಸ್ ಮಾಡಿರುವಂತಹ ಕಂಟ್ರಿಗಳು ಯಾವ್ಯಾವ ಅಂತಂದ್ರೆ USA, UK, ಜರ್ಮನಿ ಮತ್ತು ಫ್ರಾನ್ಸ್ಗಳು. ಯಾಕೆಂತಂದ್ರೆ ಪಾಕಿಸ್ತಾನ್ ನೆಲದಿಂದ ಆಪರೇಟ್ ಮಾಡ್ತಿರುವಂತಹ ಟೆರರಿಸ್ಟ್ ಗುಂಪುಗಳು ಪ್ರಪಂಚದಾದ್ಯಂತ ಸಾಕಷ್ಟು ಸೆಕ್ಯೂರಿಟಿ ಥ್ರೆಟ್ಗಳನ್ನ ಪೋಸ್ ಮಾಡ್ತಿದ್ದಾವೆ. ಆದ್ದರಿಂದ ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು. ನಂತರ IR ಕಂಟಿನ್ಯೂ ಮಾಡೋದಾದ್ರೆ, ಇವತ್ತು ಜಮ್ಮು ಅಂಡ್ ಕಾಶ್ಮೀರಲ್ಲಿ ನಾವು ಏನು ಸ್ಪೆಷಲ್ ಸ್ಟೇಟಸ್ ಅನ್ನ ರದ್ದು ಮಾಡಿದೀವಿ, ಆ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ವಲ್ನರಬಿಲಿಟಿಯನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ತನ್ನ ಅಡ್ವಾಂಟೇಜ್ಗೆ ಬಳಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಪಾಕಿಸ್ತಾನ ಏನು ಮಾಡಿದೆ ಅಂತಂದ್ರೆ, ತನ್ನ ಕಡೆಯಿಂದ ಪಾಶ್ತೂನ್ ಫೈಟರ್ಸ್ ಅನ್ನ ಅಂದ್ರೆ ಮಿಲಿಟೆಂಟ್ಗಳನ್ನ ಜಮ್ಮು ಅಂಡ್ ಕಾಶ್ಮೀರ್ಗೆ ಇನ್ಫಿಲ್ಟ್ರೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ನಮ್ಮ ಇಂಟೆಲಿಜೆನ್ಸ್ ಇನ್ಪುಟ್ಗಳು ಹೇಳ್ತಾ ಇದಾವೆ, ಏನಿಲ್ಲ ಅಂದ್ರೂ 100 ಟ್ರೈನ್ಡ್ ಮಿಲಿಟೆಂಟ್ಸ್ ಅನ್ನ ಈಗ ಪೊಸಿಷನ್ ಮಾಡಿ ಇಟ್ಟಿದೆ LOC ಅಲ್ಲಿ. ಯಾವ ಸಂದರ್ಭದಲ್ಲಿ ಬೇಕಾದರೂ ಈ ಮಿಲಿಟೆಂಟ್ಸ್ ಗಳನ್ನ ಜಮ್ಮು ಅಂಡ್ ಕಾಶ್ಮೀರ್ಗೆ ಇನ್ಫಿಲ್ಟ್ರೇಟ್ ಮಾಡಬಹುದು. ಇದರಿಂದ ಏನಾಗುತ್ತೆ, ಜಮ್ಮು ಅಂಡ್ ಕಾಶ್ಮೀರಲ್ಲಿ ಟರ್ಮಾಯಿಲ್ ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಅಲ್ಲಿರುವಂತಹ ಲೋಕಲೈಟ್ಸ್ಗೆ ಈ ಮಿಲಿಟೆಂಟ್ಗಳು ಒಂದು ಕಡೆ ಸಪೋರ್ಟ್ ಅನ್ನ ಕೊಡ್ತಾರೆ, ಅವರ ಬ್ರೈನ್ ವಾಶ್ ಅನ್ನ ಮಾಡಿ ರ್ಯಾಡಿಕಲೈಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಜಮ್ಮು ಅಂಡ್ ಕಾಶ್ಮೀರ ಲೋಕಲೈಟ್ಸ್ ಗವರ್ನಮೆಂಟ್ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ವೈಲೆನ್ಸ್ಗಳು ಜಾಸ್ತಿ ಆಗ್ತವೆ. ವೈಲೆನ್ಸ್ ಜಾಸ್ತಿ ಆಯಿತು ಅಂದ್ರೆ ಏನ್ ಮಾಡುತ್ತೆ, ಗವರ್ನಮೆಂಟ್ ಇನ್ನೊಂದಷ್ಟು ಮಿಲಿಟರಿಯನ್ನ ಡಿಪ್ಲಾಯ್ ಮಾಡುತ್ತೆ. ಆಗ ಪಾಕಿಸ್ತಾನ UN ಇತರ ಸಂಸ್ಥೆಗಳನ್ನ ಕರ್ಕೊಂಡು ಬಂದು, ಇಂಡಿಯಾದ ಗವರ್ನಮೆಂಟ್ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಮಿಲಿಟರಿಯನ್ನ ಡಿಪ್ಲಾಯ್ ಮಾಡ್ತಿದೆ, ಅಲ್ಲಿರುವಂತಹ ಜನತೆಗಳ ಹ್ಯೂಮನ್ ರೈಟ್ಸ್ ಅನ್ನ ವೈಲೇಟ್ ಮಾಡ್ತಿದೆ, ಈ ರೀತಿಯಾದಂತಹ ಅಲಿಗೇಷನ್ಸ್ ಅನ್ನ ಶುರು ಮಾಡುತ್ತೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ಪಾಕಿಸ್ತಾನ ಜಮ್ಮು ಅಂಡ್ ಕಾಶ್ಮೀರ ಇಶ್ಯೂ ಏನಿದೆ ಅದನ್ನ ಜೀವಂತವಾಗಿ ಇರಿಸಲಿಕ್ಕೆ ಅಂತ ಪ್ರಯತ್ನ ಪಡ್ತಿದೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ಗೊತ್ತಿರಬೇಕಾದಂಥದ್ದು. ನಂತರ IRLA ಕಂಟಿನ್ಯೂ ಮಾಡೋದಾದ್ರೆ, ಈಗ ಸದ್ಯಕ್ಕೆ G7 ಸಮಿಟ್ ಅನ್ನೋದು ಆಗೋದಿದೆ. ಇದರ ಬಗ್ಗೆ ಸಮಿಟ್ ಆದ ನಂತರ ನಾವು ಡಿಸ್ಕಸ್ ಮಾಡೋಣ. ನಂತರ ಇಂಡಿಯಾದ ಎಕಾನಮಿ 2024-25 ಒಳಗಾಗಿ $5 trillion ಎಕಾನಮಿ ಆಗಬೇಕು ಅಂತಂದ್ರೆ, ನಮ್ಮ ಎಕಾನಮಿಯ ಕೀ ಡ್ರೈವರ್ ಇನೋವೇಷನ್ ಆಗಬೇಕಾಗಿದೆ. ಈಗ ಸದ್ಯಕ್ಕೆ ಇನೋವೇಷನ್ ವಿಷಯವಾಗಿ ಇಂಡಿಯಾದ ಸ್ಟೇಟಸ್ ಏನಿದೆ ಅಂತಂದ್ರೆ, ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನೇ ನೋಡಿಕೊಂಡಿದ್ದೆ ಆದರೆ ಇಂಡಿಯಾದ ರ್ಯಾಂಕಿಂಗ್ ಬಂದು 52 ಆಗಿದೆ. ಇದು 2019 ಇರುವಂತಹ ರ್ಯಾಂಕಿಂಗು. ಅದೇ 2018 ನಮ್ಮ ರ್ಯಾಂಕಿಂಗ್ 57 ಆಗಿತ್ತು. ಅಂದ್ರೆ ನಾವು ಇಂಪ್ರೂವ್ ಆಗ್ತಾ ಇದೀವಿ ಇನೋವೇಷನ್ ವಿಷಯವಾಗಿ ಅಂತ ನಿಮಗೆ ಗೊತ್ತಾಯ್ತು. ಈಗ ಸದ್ಯಕ್ಕೆ ಇಲ್ಲಿ ಹೇಳ್ತಾ ಇರೋದು ಅಂತಂದ್ರೆ, ಇಂಪ್ರೂವ್ ಆಗ್ತಾ ಇರುವಂತಹ ಈ ಇನೋವೇಷನ್ ಕಲ್ಚರ್ ಅನ್ನ ನಮ್ಮ ಎಕಾನಮಿಯ ಕಾನ್ಸ್ಟೆಂಟ್ ಫೀಚರ್ ಆಗಿ ಮಾಡಬೇಕು ಅಂತ. ಇದಕ್ಕೋಸ್ಕರ ಏನ್ ಮಾಡಬೇಕು, ಗವರ್ನಮೆಂಟ್ ಅಕಾಡೆಮೀಸ್ ಜೊತೆಗೆ, ರಿಸರ್ಚ್ ಔಟ್ಫಿಟ್ಸ್ ಜೊತೆಗೆ ಮತ್ತು ಸ್ಟಾರ್ಟ್ಅಪ್ಸ್ ಜೊತೆಗೆ ಕೊಲಾಬರೇಟ್ ಮಾಡಬೇಕು. ಇದನ್ನೇ ಸದ್ಯಕ್ಕೆ ಈಗ ನಮ್ಮ ಗವರ್ನಮೆಂಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ಅಪ್ ವಿಷಯವಾಗಿ ತಗೊಂಡಿದ್ದೆ ಆದ್ರೆ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ ಅನ್ನ ತಗೊಂಡು ಬಂದಿದೆ. ಜೊತೆಗೆ ಇನೋವೇಷನ್ ವಿಷಯವಾಗಿ ಸಾಕಷ್ಟು ಸ್ಟೆಪ್ಗಳನ್ನ ತಗೊಂಡು ಬಂದಿದೆ. ನಂತರ ಎರಡನೇ ಪಾಯಿಂಟ್ ಅಂತಂದ್ರೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ವಿಷಯವಾಗಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾಕ್ಸ್ ಆಫ್ ಇಂಡಿಯಾ ಹೇಳ್ತಾ ಇದೆ, ಇಂಡಿಯಾವನ್ನ ಕೇವಲ IT ಸರ್ವಿಸ್ ಪ್ಲೇಯರ್ ಮಾತ್ರನೇ ಅಲ್ಲ, ಸಾಫ್ಟ್ವೇರ್ ಪ್ರಾಡಕ್ಟ್ ನೇಷನ್ ಆಗಿ ನಾವು ಕನ್ವರ್ಟ್ ಮಾಡಬೇಕಾಗಿದೆ. ಈ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ ಗವರ್ನಮೆಂಟ್ ತನ್ನ ಕಡೆಯಿಂದ ನ್ಯಾಷನಲ್ ಸಾಫ್ಟ್ವೇರ್ ಪ್ರಾಡಕ್ಟ್ ಪಾಲಿಸಿಯನ್ನು ಕೂಡ ತಗೊಂಡು ಬಂದಿದೆ. ಈ ಪಾಲಿಸಿಯ ಏಮ್ ಏನು ಅಂತಂದ್ರೆ, ಈಗ ಸದ್ಯಕ್ಕೆ ಇಂಡಿಯಾದ ಸ್ಟ್ರೆಂತ್ ಅಂತಂದ್ರೆ ಅದು IT ಸರ್ವಿಸಸ್. ಈ ಒಂದು ಸ್ಟ್ರೆಂತ್ ಅನ್ನ ಕ್ಯಾಪಿಟಲೈಸ್ ಮಾಡಿ ನಾವು ನಮ್ಮ ದೇಶವನ್ನ ಸಾಫ್ಟ್ವೇರ್ ಪ್ರಾಡಕ್ಟ್ ನೇಷನ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನುವಂಥ ಏಮ್ ಅನ್ನು ನಾವು ಹೊಂದಿದ್ದೀವಿ. ಇದರ ಜೊತೆಗೆ ಎಮರ್ಜಿಂಗ್ ಟೆಕ್ನಾಲಜೀಸ್ ವಿಷಯವಾಗಿ ನಮ್ಮಲ್ಲಿರುವಂತಹ ಇನೋವೇಷನ್ ಅನ್ನ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ₹400 crore ಅನ್ನ ಖರ್ಚು ಮಾಡಿ ನಾವು ದೇಶದಾದ್ಯಂತ 28 ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಗಳನ್ನ ತಗೊಂಡು ಬಂದಿದ್ದೀವಿ. ಇದನ್ನು ಕೂಡ ನೀವು ಬರ್ಕೊಳ್ಬೇಕು. ಸಾಫ್ಟ್ವೇರ್ ಟೆಕ್ನಾಲಜಿ ಬಗ್ಗೆ ಆನ್ಸರ್ ಅನ್ನ ಬರೀತಿರ್ಬೇಕಾದ್ರೆ ಇದನ್ನ ಬೇಕಂದ್ರೆ ನೀವು ಇಂಟ್ರೊಡಕ್ಷನ್ ಆಗಿ ಮಾಡ್ಕೊಳ್ಬಹುದು. ಇವತ್ತು ಗ್ಲೋಬಲಿ ಸಾಫ್ಟ್ವೇರ್ ಪ್ರಾಡಕ್ಟ್ ಇಂಡಸ್ಟ್ರಿ ಅನ್ನೋದು ಎಷ್ಟು ವರ್ತ್ ಇದೆ ಅಂತಂದ್ರೆ $511 billion ಅಷ್ಟು ಇದೆ. ಅದರಲ್ಲಿ ಇಂಡಿಯಾದ ಶೇರ್ ಕೇವಲ $8 billion ಇದೆ. ಇದನ್ನ
ಟೆನ್ ಫೋಲ್ಡ್ ಇನ್ಕ್ರೀಸ್ ಮಾಡಿ 2025 ಒಳಗಾಗಿ 80-90 billion dollars ಮಾಡಬೇಕು ಅನ್ನುವಂಥ ಏಮ್ ಅನ್ನು ನಾವು ಈ ಒಂದು ಪಾಲಿಸಿಯಲ್ಲಿ ಹೊಂದಿದ್ದೀವಿ. ಇಷ್ಟು ನಮಗೆ ಈ ಆರ್ಟಿಕಲಿಂದ ಸಿಗೋದು. ಇನೋವೇಷನ್ ಅನ್ನೋದು GS Paper 3 ಯಾವ ಸಂದರ್ಭದಲ್ಲಿ ಬೇಕಾದರೂ ಕ್ವೆಶನ್ ಆಗಿ ಬರಬಹುದು, ಇಲ್ಲವ ಎಸ್ಎ ಕೂಡ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಇನೋವೇಷನ್ ಬಗ್ಗೆ ಒಂದಷ್ಟು ಸ್ಟ್ಯಾಟ್ಸ್ಗಳನ್ನು ಮತ್ತು ಡಿಫ್ರೆಂಟ್ ಡೈಮೆನ್ಷನ್ಸ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರೋದು ಒಳ್ಳೆಯದು. ನಂತರ WHO ಹೇಳುತ್ತೆ ಪ್ರಪಂಚದಾದ್ಯಂತ 15 ಪೊಲ್ಯೂಟೆಡ್ ಸಿಟಿಗಳನ್ನು ತಗೊಂಡಿದ್ದೆ, ಆದರೆ ಅದರಲ್ಲಿ 14 ಸಿಟಿಗಳು ಇಂಡಿಯಾದಲ್ಲೇ ಇದ್ದಾವೆ ಅಂತ. ಅಂದರೆ ವಾಯುಮಾಲಿನ್ಯದ ಮಟ್ಟ ಎಷ್ಟರ ಮಟ್ಟಿಗೆ ಇದೆ ಅಂತ ನಿಮಗೆ ಗೊತ್ತಾಯಿತು. ಇದೇ ಹಿನ್ನೆಲೆಯಲ್ಲಿ ಪೊಲ್ಯೂಷನ್ಗೆ ಕಾರಣಗಳು ಏನು ಅಂತ ನಾವು ಸ್ಟಡಿ ಮಾಡಿದ್ದೆ, ಆದರೆ ಒನ್ ಆಫ್ ದಿ ಕಾರಣ ನಮಗೆ ಸಿಗೋದು ಅಂತಂದರೆ ಟ್ರಾನ್ಸ್ ಬೌಂಡ್ರಿ ಪೊಲ್ಯೂಷನ್ ಅನ್ನೋದು. ಅಂದರೆ ನಮ್ಮಲ್ಲಿ ಆಗ್ತಾ ಇರುವಂಥ ವಾಯುಮಾಲಿನ್ಯಕ್ಕೆ ನಮ್ಮ ದೇಶದ ಒಳಗಿರುವಂಥ ಫ್ಯಾಕ್ಟರ್ಸ್ ಮಾತ್ರನೇ ಕೊಡುಗೆಯನ್ನು ಕೊಡ್ತಾ ಇಲ್ಲ, ಟ್ರಾನ್ಸ್ ಬೌಂಡ್ರಿ ಅಂದರೆ ನೆರೆಹೊರೆಯ ದೇಶಗಳಿಂದ ಕೂಡ ಕಾರಣಗಳು ಬರ್ತಾ ಇದ್ದಾವೆ ಅಂತ. ಇವತ್ತು ಬಸ್ಸುಗಳಿಂದ ಹಿಡಿದು ವಿಮಾನದವರೆಗಿನ ಎಲ್ಲ ಕಂಪ್ಲೀಟ್ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ಅನ್ನೋದೇ ವಾಯುಮಾಲಿನ್ಯಕ್ಕೆ ಕೊಡುಗೆಯನ್ನು ಕೊಡ್ತಾ ಇದೆ. ಅದರಲ್ಲೂ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅನ್ನೋದು ಸಾಕಷ್ಟು ಎಮಿಟ್ ಆಗ್ತಾ ಇರೋದು ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರಿಂದ. ಅಟ್ ದ ಸೇಮ್ ಟೈಮ್ ನಮ್ಮ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಅಂದರೆ ಹೊಲಗಳಲ್ಲಿ ನಾವು ಸುಡ್ತಾ ಇರುವಂಥ ಬಯೋಮಾಸಿಂದ ಹಿಡಿದು ಚಿಕ್ಕ ಚಿಕ್ಕ ಫ್ಯಾಕ್ಟರಿಗಳಿಂದ ದೊಡ್ಡ ದೊಡ್ಡ ರಿಫೈನರಿಗಳವರೆಗೂ ಈ ಎಲ್ಲ ಫ್ಯಾಕ್ಟರಿಗಳು ಮತ್ತು ನಮ್ಮ ಅಗ್ರಿಕಲ್ಚರ್ ಸೆಕ್ಟರು ಪಾರ್ಟಿಕ್ಯುಲೇಟ್ ಮ್ಯಾಟರ್ಗೆ ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾ ಇದೆ. ಅಂದರೆ ಈ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಆಗಿರ್ಬೋದು, ಒಟ್ಟಾರೆಯಾಗಿರುವಂಥ ಏರ್ ಪೊಲ್ಯೂಷನ್ ಆಗಿರ್ಬೋದು, ಎಷ್ಟೊಂದು ಕಾಂಪ್ಲೆಕ್ಸ್ ಸಿಚುಯೇಷನ್ ಅನ್ನು ತಂದಿದೆ ಅಂತ ನಿಮಗೆ ಗೊತ್ತಾಯಿತು. ಆದ್ದರಿಂದ ಇದಕ್ಕೆ ನಾವು ಕೊಡುವಂಥ ಸೊಲ್ಯೂಷನ್ ಕೂಡ ಮಲ್ಟಿ ಲೇಯರ್ಡ್ ಆಗಿರಬೇಕು ಅಂತ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಿದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅನ್ನು ಬರೆದಿದ್ದಾರೆ ಅಂತಂದ್ರೆ, ಇತ್ತೀಚೆಗೆ ಬೆಂಗಳೂರಲ್ಲಿ ಇಂಡಿಯಾ ಕ್ಲೀನ್ ಏರ್ ಸಮಿಟ್ ಅಂತ ನಡೀತು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಡಿಸ್ಕಸ್ ಮಾಡಿರುವಂತಹ ಕೆಲವೊಂದು ಪಾಯಿಂಟ್ಗಳನ್ನು ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ನಾವು ಈಗ ತಾನೇ ನೋಡಿದ್ದು. ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್, ಇಂಡಸ್ಟ್ರೀಸ್, ಅಗ್ರಿಕಲ್ಚರ್ ಅಲ್ಲಿ ನಾವು ಬರ್ನ್ ಮಾಡ್ತಾ ಇರುವಂತಹ ಬಯೋಮಾಸ್ ಮತ್ತು ಡಸ್ಟು ಇವತ್ತು ಏರ್ ಪೊಲ್ಯೂಷನ್ಗೆ ಕಾರಣ ಆಗಿದೆ ಅಂತ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಿಂದ ತಿಳಿದು ಬರೋದು. ನಂತರ ನಾವು ಸೈನ್ಸ್ಗೆ ಶಿಫ್ಟ್ ಆಗೋದಾದ್ರೆ ಪೇಜ್ ನಂಬರ್ 7 ಅಲ್ಲಿರುವಂತಹ ಈ ಆರ್ಟಿಕಲ್ ಅಲ್ಲಿ ಆಕ್ಸಿಟೋಸಿನ್ ಬಗ್ಗೆ ಮಾತಾಡ್ತಿದ್ದಾರೆ. ಆಕ್ಸಿಟೋಸಿನ್ ಅನ್ನುವಂಥ ಅಂಶ ಕಳೆದ 2 ವರ್ಷಗಳಿಂದ ನಮಗೆ ಸುದ್ದಿಯಲ್ಲಿದೆ. ಆದ್ದರಿಂದ ಪ್ರಿಲಿಮ್ಸ್ ಅಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಕ್ವೆಶನ್ ಅನ್ನು ಕೇಳಬಹುದು. ಆಕ್ಸಿಟೋಸಿನ್ ಅನ್ನೋದು ಒಂದು ಕೆಮಿಕಲ್, ನಮ್ಮ ಬಾಡಿಯಲ್ಲಿ ನ್ಯಾಚುರಲಿ ಅವೈಲಬಲ್ ಇರುವಂತಹ ಒಂದು ಹಾರ್ಮೋನ್. ಈ ಹಾರ್ಮೋನಿನ ಪ್ರಮುಖವಾದಂತಹ ಕೆಲಸ ಯಾವಾಗ ನಮಗೆ ಬೇಕಾಗುತ್ತೆ ಅಂತಂದ್ರೆ, ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಚೈಲ್ಡ್ ಬರ್ತ್ ಸಂದರ್ಭದಲ್ಲಿ ಅಂದ್ರೆ ಹೆರಿಗೆ ನೋವು ಏನು ಕಾಣಿಸುತ್ತೆ ಆ ಸಂದರ್ಭದಲ್ಲಿ ಲೇಬರ್ ಅನ್ನು ಕೊಡ್ತಿರ್ಬೇಕಾದ್ರೆ ಈ ಆಕ್ಸಿಟೋಸಿನ್ ಅನ್ನು ಬಳಸ್ಕೊಳ್ತಾರೆ. ಯಾಕೆಂತಂದ್ರೆ ಈ ಹಾರ್ಮೋನು ಆಕೆಯ ದೇಹದಲ್ಲಿ ಯುಟೆರಸ್ ಕಂಟ್ರಾಕ್ಷನ್ ಅನ್ನು ಮಾಡುತ್ತೆ, ಅಂದ್ರೆ ಗರ್ಭಕೋಶವನ್ನು ಕಾಂಟ್ರಾಕ್ಟ್ ಮಾಡುವುದರ ಮುಖಾಂತರವಾಗಿ ಚೈಲ್ಡ್ ಬರ್ತ್ಗೆ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಬ್ರೆಸ್ಟ್ ಫೀಡಿಂಗ್ಗೆ ಕೂಡ ಈ ಒಂದು ಹಾರ್ಮೋನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಾಗಿ ಎಸೆನ್ಷಿಯಲ್ ಆಗಿರುವಂತಹ ಇಂಥ ಒಂದು ಹಾರ್ಮೋನ್ ಅನ್ನು ಸಾಕಷ್ಟು ಮಿಸ್ಯೂಸ್ ಮಾಡ್ಕೊಳ್ಳಾಗ್ತಿದೆ ನಮ್ಮ ಒಂದು ಸೊಸೈಟಿಯಲ್ಲಿ. ಹೇಗೆ ಅಂತಂದ್ರೆ, ಈ ಆಕ್ಸಿಟೋಸಿನ್ ಅನ್ನು ಲೈಫ್ ಸ್ಟಾಕ್ ಮೇಲೆ ಕೊಡ್ತಾರೆ, ಅಂದ್ರೆ ಕೌಗಳ ಮೇಲೆ ಕೊಟ್ಟು ಯಾವ ಸಂದರ್ಭದಲ್ಲಿ ಬೇಕಾದರೂ ಹಾಲನ್ನು ಉತ್ಪತ್ತಿ ಮಾಡುವ ರೀತಿಯಲ್ಲಿ ಮಾಡ್ತಿದ್ದಾರೆ. ಜೊತೆಗೆ ತರಕಾರಿಗಳ ಮೇಲೆ ಕೂಡ ಈ ಒಂದು ಕೆಮಿಕಲ್ ಅನ್ನು ಸಿಂಪಡಿಸುವುದರ ಮುಖಾಂತರವಾಗಿ ತರಕಾರಿಗಳ ಸೈಜ್ ಅನ್ನು ಮತ್ತು ಅದರ ಮೇಲಿರುವಂತಹ ಶೈನಿಂಗ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಅಂತ ಬಳಸ್ಕೊಳ್ತಿದ್ದಾರೆ. ಈ ರೀತಿಯಾಗಿ ನಮ್ಮಲ್ಲಿ ಎಸೆನ್ಷಿಯಲ್ ಆಗಿರುವಂತಹ ಈ ಒಂದು ಕೆಮಿಕಲ್ ಅನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರಲ್ಲ, ಇದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಗವರ್ನಮೆಂಟ್ ಏನ್ ಮಾಡುತ್ತೆ, ಒಂದು ರೆಗ್ಯುಲೇಷನ್ ಅನ್ನು ತಗೊಂಡು ಬರುತ್ತೆ. ನಮ್ಮಲ್ಲಿರುವಂತಹ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ 1940 ಅಡಿಯಲ್ಲಿರುವಂತಹ Section 26A ಅಡಿಯಲ್ಲಿರುವಂತಹ ಪವರ್ಸ್ ಅನ್ನು ಬಳಸ್ಕೊಂಡು ಸೆಂಟ್ರಲ್ ಗವರ್ನಮೆಂಟ್ ಒಂದು ನೋಟಿಫಿಕೇಶನ್ ಅನ್ನು 2018 ರಿಲೀಸ್ ಮಾಡುತ್ತೆ. ಇದರ ಮುಖಾಂತರವಾಗಿ ಆಕ್ಸಿಟೋಸಿನ್ ಅನ್ನುವಂತಹ ಕೆಮಿಕಲ್ ಅನ್ನು ಯಾವುದೇ ಪ್ರೈವೇಟ್ ಪ್ಲೇಯರ್ ಉತ್ಪಾದನೆ ಮಾಡುವ ಹಾಗಿಲ್ಲ. ಕೇವಲ PSUಗಳು ಮಾತ್ರನೇ ಈ ಒಂದು ಕೆಮಿಕಲ್ ಅನ್ನು ಉತ್ಪಾದನೆ ಮಾಡಿ ಎಲ್ಲ ಹಾಸ್ಪಿಟಲ್ಗೆ ಸಪ್ಲೈ ಮಾಡಬೇಕು ಅನ್ನುವಂಥ ನೋಟಿಫಿಕೇಶನ್ ಅನ್ನು ಗವರ್ನಮೆಂಟ್ ತಗೊಂಡು ಬರುತ್ತೆ. ಈ ರೀತಿಯ ಕ್ರಮವನ್ನು ಯಾಕೆ ತಗೊಂಡ್ರಿ ಅಂತ ಗವರ್ನಮೆಂಟ್ಗೆ ಕೇಳಿದಾಗ ಗವರ್ನಮೆಂಟ್ ಕೊಟ್ಟಂತ ಒಂದು ವಾದ ಅಂತಂದ್ರೆ, ಆಕ್ಸಿಟೋಸಿನ್ ಅನ್ನುವಂಥ ಡ್ರಗ್ ಅನ್ನು ಸಾಕಷ್ಟು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿ ಅಂದ್ರೆ ಅದು ಡೈರಿ ಸೆಕ್ಟರ್ ಅಲ್ಲಿ, ಅದರಲ್ಲೂ ಈಗ ಸದ್ಯಕ್ಕೆ ಹಾಲನ್ನು ಕೊಡ್ತಿರುವಂತಹ ಮಿಲ್ಕ್ ಅನಿಮಲ್ಗಳಲ್ಲಿ ಆರ್ಟಿಫಿಷಿಯಲ್ ಆಗಿ ಮಿಲ್ಕ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಅಂತ ಮಿಸ್ಯೂಸ್ ಮಾಡ್ಕೊಳ್ಳಾಗ್ತಿದೆ. ಇದರಿಂದಾಗಿ ಅನಿಮಲ್ ರೈಟ್ಸ್ ಕೂಡ ವೈಲೇಟ್ ಆಗ್ತಿದೆ ಅನ್ನುವಂಥ ಒಂದು ಪಾಯಿಂಟ್ ಅನ್ನು ಗವರ್ನಮೆಂಟ್ ಕೊಡುತ್ತೆ. ಆದರೆ ಇಲ್ಲಿ ಗವರ್ನಮೆಂಟಿನ ಉದ್ದೇಶ ಏನೋ ಸರಿಯಾಗಿದೆ, ಆದರೆ ಇಂಪ್ಲಿಮೆಂಟೇಷನ್ ಸರಿಯಾಗಿರಲಿಲ್ಲ. ಹೇಗೆ ಅಂತಂದ್ರೆ, ಆಕ್ಸಿಟೋಸಿನ್ ಅನ್ನು ಗವರ್ನಮೆಂಟ್ ಹೇಳುತ್ತೆ ಕೇವಲ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು ಮಾತ್ರನೇ ಪ್ರೊಡ್ಯೂಸ್ ಮಾಡಬೇಕು ಅಂತ. ಆದರೆ ನಿಜವಾಗ್ಲೂ ನಮ್ಮ PSUಗಳು ನಮ್ಮ ಇಡೀ ಹೆಲ್ತ್ ಸೆಕ್ಟರ್ಗೆ ಬೇಕಾಗಿರುವಷ್ಟು ಆಕ್ಸಿಟೋಸಿನ್ ಅನ್ನು ಪ್ರೊಡ್ಯೂಸ್ ಮಾಡುವಂತಹ ಕೆಪಾಸಿಟಿ ಹೊಂದಿದೆಯಾ ಇಲ್ಲವ ಅನ್ನುವಂಥ ಪಾಯಿಂಟ್ ಅನ್ನು ಗವರ್ನಮೆಂಟ್ ಕನ್ಸಿಡರ್ಗೆ ತಗೊಳ್ಳಿಲ್ಲ. ಇದರಿಂದ ಏನಾಯ್ತು, ಹಾಸ್ಪಿಟಲ್ಸ್ ಅಲ್ಲಿ ಆಕ್ಸಿಟೋಸಿನ್ಗೆ ಎಷ್ಟು ಡಿಮ್ಯಾಂಡ್ ಇದೆಯೋ ಅಷ್ಟು ಸಪ್ಲೈ ಅನ್ನೋದು ಸಿಗಲಿಲ್ಲ. ಅಲ್ಲಿರುವಂತಹ ರೋಗಿಗಳಿಗೆ ಸಾಕಷ್ಟು ಇಂಪ್ಯಾಕ್ಟ್ ಆಗಲಿಕ್ಕೆ ಶುರುವಾಯಿತು.
ಡೈರೆಕ್ಟ್ಲಿ ಐಎಂಆರ್ ಮತ್ತು ಎಂಎಂಆರ್ ಮೇಲೆ ಇಂಪ್ಯಾಕ್ಟ್ ಆಗಲಿಕ್ಕೆ ಶುರುವಾಯಿತು. ಯಾಕೆ ಅಂತಂದರೆ ಆಕ್ಸಿಟೋಸಿನ್ ಅನ್ನೋದು ವೆರಿ ಇಂಪಾರ್ಟೆಂಟ್ಲಿ ಬೇಕಾಗಿರೋದು ಅಂತಂದರೆ ಚೈಲ್ಡ್ ಬರ್ತ್ ಸಂದರ್ಭದಲ್ಲಿ. ಆದ್ದರಿಂದ ನಮ್ಮ ಹಾಸ್ಪಿಟಲ್ಸ್ಗಳು ಮತ್ತು ಡಾಕ್ಟರ್ಸ್ ಏನು ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ ಮತ್ತು ಹೈಕೋರ್ಟ್ಗೆ ಕೂಡ ಹೋಗ್ತಾರೆ. ಏನಂತ, ಗೌರ್ಮೆಂಟ್ ಕೊಟ್ಟಿರುವಂಥ ಈ ನೋಟಿಫಿಕೇಷನಿಂದ ನಮ್ಮ ಇಡೀ ಹೆಲ್ತ್ ಸೆಕ್ಟರ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಇದರಿಂದ ಹೈಕೋರ್ಟ್ ಏನು ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟು ಈ ರೀತಿಯ ಸ್ಟೆಪ್ಪನ್ನು ತಗೊಳ್ಳುವುದರ ಮುಖಾಂತರವಾಗಿ ರೋಗಿಗಳ ಮೇಲೆ, ಅದರಲ್ಲೂ ಪ್ರೆಗ್ನೆಂಟ್ ವುಮೆನ್ ಮತ್ತು ಯಂಗ್ ಮದರ್ಸ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಅನ್ನು ಮಾಡ್ತಿದೆ. ಆದ್ದರಿಂದ ಈ ನೋಟಿಫಿಕೇಷನ್ ಅನ್ನು ನಾವು ಸ್ಕ್ವಾಶ್ ಮಾಡ್ತಾ ಇದ್ದೀವಿ ಅಂತ. ಇಷ್ಟು ನಮಗೆ ಈ ಒಂದು ಟಾಪಿಕ್ಕಿನ ಹಿನ್ನೆಲೆ ಆಯಿತು. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಯಾಕೆ ಬಂದಿದೆ ಅಂತಂದರೆ, ಹೈಕೋರ್ಟ್ ಸ್ಕ್ವಾಶ್ ಮಾಡಿರುವಂಥ ಈ ಆರ್ಡರನ್ನು ಈಗ ಸದ್ಯಕ್ಕೆ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಹತ್ತಿರ ತಗೊಂಡೋಗಿದೆ. ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಆಕ್ಸಿಟೋಸಿನ್ ಮ್ಯಾನುಫ್ಯಾಕ್ಚರಿಂಗ್ ಕೇಸ್ ಏನಿದೆ ಇದನ್ನು ಒಂದು ಲಾರ್ಜರ್ ಬೆಂಚ್ಗೆ ರೆಫರ್ ಮಾಡಿದೆ. ಈ ಲಾರ್ಜರ್ ಬೆಂಚ್ ಏನು ಹೇಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ನಿಮಗೆ ಗೊತ್ತಾಗಿರಬೇಕಾಗಿರೋದು ಅಂತಂದರೆ, ಆಕ್ಸಿಟೋಸಿನ್ ಅನ್ನುವಂಥ ಕೆಮಿಕಲ್ ಏನಿದೆ, ಇದರ ಉಪಯೋಗ ಏನು, ಯಾಕೆ ಇದನ್ನು ಬ್ಯಾನ್ ಮಾಡಲಿಕ್ಕೆ ಗೌರ್ಮೆಂಟ್ ಮುಂದೆ ಬಂತು, ಇದರಿಂದ ಆಗಿರುವಂಥ ಇಂಪ್ಯಾಕ್ಟ್ ಏನು. ಯಾಕೆ ಅಂತಂದರೆ ನಮಗೆ ಮೈನ್ಸ್ ಕ್ವೆಶನ್ ಬೇಕಾದರೂ ಬರಬಹುದು, ಸಾಧ್ಯತೆ ಸ್ವಲ್ಪ ಕಡಿಮೆ. ಆದರೆ ಪ್ರಿಲಿಮ್ಸಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಕ್ವೆಶನ್ ಬರಬಹುದು. ನಂತರ ಎನ್ವಿರಾನ್ಮೆಂಟ್ಗೆ ಶಿಫ್ಟ್ ಆಗೋದಾದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇದೆ ಡ್ರಿಂಕಿಂಗ್ ವಾಟರಲ್ಲಿ ಇರುವಂಥ ಮೈಕ್ರೋಪ್ಲಾಸ್ಟಿಕ್ಸಿಂದ ಎಷ್ಟರ ಮಟ್ಟಿಗೆ ಹೆಲ್ತ್ ರಿಸ್ಕ್ ಇದೆ ಅನ್ನೋದ್ರ ಬಗ್ಗೆ ಆ್ಯಸ್ ಆಫ್ ನೌ ನಮಗೆ ಕಂಪ್ಲೀಟ್ ಕ್ಲಾರಿಟಿ ಅನ್ನೋದು ಇಲ್ಲ. ಹೆಲ್ತ್ ಮೇಲೆ ರಿಸ್ಕ್ ಆಗದೇ ಇರಬಹುದು ಅಂತ ಈಗ ಸದ್ಯಗಿನ ಡೇಟಾ ಹೇಳ್ತಾ ಇದೆ. ಆದರೆ ಇನ್ನೊಂದಷ್ಟು ರಿಸರ್ಚ್ ಅನ್ನೋದು ಬೇಕಾಗಿದೆ, ಇನ್ನೊಂದಷ್ಟು ಡೇಟಾ ಅನ್ನೋದು ಬೇಕಾಗಿದೆ. ಇದರ ಮುಖಾಂತರವಾಗಿ ನಾವು ಮೈಕ್ರೋಪ್ಲಾಸ್ಟಿಕ್ಕಿಂದ ನಮ್ಮ ಹೆಲ್ತ್ ಮೇಲೆ ಆಗುವಂಥ ರಿಸ್ಕನ್ನು ಸರಿಯಾಗಿ ಹೇಳಬಹುದು ಅಂತ ಹೇಳ್ತಾ ಇದೆ. ಮೈಕ್ರೋಪ್ಲಾಸ್ಟಿಕ್ ಅಂತಂದರೆ ಯಾವ ಪ್ಲಾಸ್ಟಿಕ್ಕಿನ ಕಣ 5 ಮಿಲಿಮೀಟರ್ಗಿಂತನೂ ಕಡಿಮೆ ಗಾತ್ರವನ್ನು ಹೊಂದಿದೆಯೋ ಅದನ್ನು ನಾವು ಮೈಕ್ರೋಪ್ಲಾಸ್ಟಿಕ್ ಅಂತ ಕರಿತೀವಿ. ಇದು ಸ್ಪೆಷಲಿ ನಮಗೆ ಮೇಜರ್ ಇಂಪ್ಯಾಕ್ಟ್ ಮಾಡೋದು ಅಂತಂದರೆ ಮರೈನ್ ಎಕೋಸಿಸ್ಟಮ್ ಮೇಲೆ. ಹೇಗೆ ಅಂತಂದರೆ, ಮೈಕ್ರೋಪ್ಲಾಸ್ಟಿಕ್ಕಿನ ಕಣಗಳು ಮರೈನ್ ಎಕೋಸಿಸ್ಟಮ್ಗೆ ಸೇರಿಕೊಂಡಾಗ ಅಲ್ಲಿರುವಂಥ ಕೋರಲ್ ರೀಫ್ಗಳನ್ನೇ ತಗೊಳ್ಳಿ, ಅವುಗಳ ಬಾಯಿ ತುಂಬ ಚಿಕ್ಕದಾಗಿ ಇರುತ್ತೆ, ಆ ಒಂದು ಬಾಯಿಯನ್ನು ಮೈಕ್ರೋಪ್ಲಾಸ್ಟಿಕ್ಗಳು ಹೋಗಿ ಬ್ಲಾಕ್ ಮಾಡ್ತವೆ. ಇದರಿಂದಾಗಿ ನಮ್ಮ ಕೋರಲ್ ರೀಫ್ಗಳು ಊಟವನ್ನು ಮಾಡಲಿಕ್ಕೆ ಆಗೋದಿಲ್ಲ, ಇದರಿಂದ ಕೋರಲ್ ರೀಫ್ ನಾಶ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿರಬೇಕು, ಭೂಮಿಯ ಮೇಲೆ ಹೇಗೆ ರೈನ್ ಫಾರೆಸ್ಟ್ಗಳು ಇದಾವೆ ಅದೇ ರೀತಿಯಾಗಿ ಸಮುದ್ರದ ಆಳದಲ್ಲಿರುವಂಥ ರೈನ್ ಫಾರೆಸ್ಟ್ಗಳು ಅಂತಂದರೆ ಈ ಕೋರಲ್ ರೀಫ್ಗಳು. ಈ ಕೋರಲ್ ರೀಫ್ಗಳೇ ನಾಶ ಆಯಿತು ಅಂತಂದರೆ ಇಡೀ ಮರೈನ್ ಎಕೋಸಿಸ್ಟಮಲ್ಲಿರುವಂಥ ಲಾರ್ಜೆಸ್ಟ್ ಬಯೋಡೈವರ್ಸಿಟಿ ಅನ್ನೋದು ನಾಶ ಆದ ಹಾಗೆ ಆಗುತ್ತೆ. ಇದರ ಜೊತೆಗೆ ಈ ಮೈಕ್ರೋಪ್ಲಾಸ್ಟಿಕ್ಗಳು ಸಮುದ್ರದ ಮೇಲ್ಮೈ ಮೇಲೆ ಏನಾದರೂ ಡೆಪಾಸಿಟ್ ಆಗಿದ್ದೆ ಆದರೆ, ಅಂದರೆ ಸಮುದ್ರದ ಆಳದಲ್ಲಿರುವಂಥ ಆಲ್ಗೆಗಳು ಏನಿದ್ದಾವೆ ಇವುಗಳು ಸೂರ್ಯನ ರಶ್ಮಿಗಳ ಮೇಲೆ ಡಿಪೆಂಡ್ ಆಗಿರ್ತವೆ. ಸಮುದ್ರದ ಸರ್ಫೇಸ್ ಮೇಲೆ ಡೆಪಾಸಿಟ್ ಆಗಿರುವಂಥ ಈ ಮೈಕ್ರೋಪ್ಲಾಸ್ಟಿಕ್ಗಳು ಏನು ಮಾಡ್ತವೆ, ಸೂರ್ಯನ ಕಿರಣಗಳನ್ನು ಬ್ಲಾಕ್ ಮಾಡ್ತವೆ. ಇದರಿಂದಾಗಿ ಸಮುದ್ರದ ಆಳದಲ್ಲಿರುವಂಥ ಈ ಆಲ್ಗೆಗಳು ಫೋಟೋಸಿಂಥೆಸಿಸ್ ಅನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಎಕೋಸಿಸ್ಟಮಲ್ಲಿ ಫೋಟೋಸಿಂಥೆಸಿಸ್ ಅನ್ನೋದು ಆಹಾರ ಉತ್ಪನ್ನತೆಯ ಕ್ರಿಯೆ. ಆಹಾರವೇ ಉತ್ಪನ್ನ ಆಗ್ತಾ ಇಲ್ಲ ಅಂತಂದರೆ ಆ ಎಕೋಸಿಸ್ಟಮ್ ಬದುಕುವುದು ಕಷ್ಟ ಆಗುತ್ತೆ. ಅಂದರೆ ಇಡೀ ಮರೈನ್ ಎಕೋಸಿಸ್ಟಮ್ಗೆ ಥ್ರೆಟ್ ಅನ್ನು ಮಾಡುವಂಥ ಒಂದು ಕೆಲಸವನ್ನು ಈ ಮೈಕ್ರೋಪ್ಲಾಸ್ಟಿಕ್ಗಳು ಮಾಡ್ತವೆ ಅಂತ ನಿಮಗೆ ಗೊತ್ತಾಯಿತು. ಒಟ್ಟಾರೆಯಾಗಿ ಮೈಕ್ರೋಪ್ಲಾಸ್ಟಿಕ್ ಅನ್ನೋದು ಈಗಾಗಲೇ ಪ್ರಿಲಿಮ್ಸಲ್ಲಿ ಕ್ವೆಶನ್ ಆಗಿ ಬಂದಿದೆ, ಆದರೆ ಮೈನ್ಸಲ್ಲಿ ಕೂಡ ಇದಕ್ಕೆ ಕ್ವೆಶನ್ ಆಗುವಂಥ ಕೆಪಾಸಿಟಿ ಇದೆ. ಆದ್ದರಿಂದ 10 ಅಂಕಗಳಿಗೆ ಮೈಕ್ರೋಪ್ಲಾಸ್ಟಿಕ್ ಬಗ್ಗೆ ಆನ್ಸರನ್ನು ಬರೀಲಿಕ್ಕೆ ಅಂತ ನೀವು ಪಾಯಿಂಟ್ಸನ್ನು ರೆಡಿ ಮಾಡ್ಕೊಳ್ಬೇಕು. ಅದರಲ್ಲೂ ಮರೈನ್ ಎಕೋಸಿಸ್ಟಮ್ಗೆ ಮೇಜರ್ ಫೋಕಸನ್ನು ಮಾಡಿ ನೀವು ಆನ್ಸರನ್ನು ರೆಡಿ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ನಂತರ ನಾವು ಎಡಿಟೋರಿಯಲ್ಸ್ಗೆ ಶಿಫ್ಟ್ ಆಗೋದಾದರೆ, ಮೊದಲನೇ ಎಡಿಟೋರಿಯಲ್ಲು ಈಗ ಸದ್ಯಕ್ಕೆ ನಮ್ಮ ಅಸ್ಸಾಮಲ್ಲಿ ಆಗ್ತಾ ಇರುವಂಥ NRC ಪ್ರೋಸೆಸ್ ಬಗ್ಗೆ ಮಾತಾಡ್ತಾ ಇದೆ. ಈ NRC ಪ್ರೋಸೆಸ್ ಬಗ್ಗೆ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಹೇಳಿತ್ತು ಬಾಂಗ್ಲಾದೇಶ್ಗೆ. ಏನಂತ, NRC ಪ್ರೋಸೆಸ್ ಅನ್ನೋದು ಇಂಟರ್ನಲ್ ಅಫೇರ್ ಅಂತ. ಅಂದರೆ ಇದರ ಬಗ್ಗೆ ಬಾಂಗ್ಲಾದೇಶ್ ಚಿಂತೆ ಮಾಡೋದು ಬೇಡ ಅಂತ ಹೇಳಿತ್ತು. ಇದರ ಹಿನ್ನೆಲೆಯಲ್ಲಿ ಇದು ಇಂಟರ್ನಲ್ ಅಫೇರ್ಸ್ ಆಗಿದ್ದೇ ಆದರೆ NRCಯಿಂದ ಹೊರಗೆ ಬಿದ್ದಿರುವಂಥ ಏನಿಲ್ಲ ಅಂದರೂ 40 ಲಕ್ಷ ಜನತೆ ಏನಿದ್ದಾರೆ, ಇವರ ಫ್ಯೂಚರ್ ಏನು ಅಂತ ಈ ಆರ್ಟಿಕಲಲ್ಲಿ ಕೇಳ್ತಿದ್ದಾರೆ. ಇದರ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಕೇಳಿತ್ತು. ಈ NRCಯಿಂದ ಹೊರಗೆ ಬಿದ್ದಿರುವಂಥ ಜನತೆಯ ಫ್ಯೂಚರ್ ಬಗ್ಗೆ ನೀವು ಒಂದು ಸ್ಟೆಪ್ ಅನ್ನು ತಗೊಳ್ಳಿ. ಫಸ್ಟ್ ನೀವು ಬಾಂಗ್ಲಾದೇಶ್ ಜೊತೆಗೆ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಳ್ಳಿ ಈ ಒಂದು ಇಲ್ಲೀಗಲ್ ಮೈಗ್ರೆಂಟ್ಸ್ ಅನ್ನು ಬಾಂಗ್ಲಾದೇಶ್ಗೆ ಡಿಪೋರ್ಟ್ ಮಾಡಲಿಕ್ಕೆ. ಯಾಕೆಂತಂದರೆ ಈ ಎಲ್ಲ ಇಲ್ಲೀಗಲ್ ಮೈಗ್ರೆಂಟ್ಸು ಬಾಂಗ್ಲಾದೇಶಿಂದನೇ ಬಂದಿದ್ದು 1971-72 ಸಂದರ್ಭದಲ್ಲಿ ಆದಂಥ ಯುದ್ಧದ ಸಂದರ್ಭದಲ್ಲಿ. ಆದ್ದರಿಂದ ಇವರನ್ನು ಬಾಂಗ್ಲಾದೇಶ್ಗೆ ಡಿಪೋರ್ಟ್ ಮಾಡಲಿಕ್ಕೆ ಅಂತ ನೀವು ಬಯಲಾಟ್ರಲ್ಲಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಕೇಳಿತ್ತು. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಸ್ಟೆಪ್ಪನ್ನು ತಗೊಂಡಿಲ್ಲ. ಈಗ NRC ಅನ್ನೋದು ಫೈನಲೈಸ್ ಆಗೋದಿದೆ. ಏನಿಲ್ಲ ಅಂದರೂ 40 ಲಕ್ಷ ಪೀಪಲ್ಲು ಹೊರಗಡೆ ಉಳಿಯೋ ಸಾಧ್ಯತೆ ಇದೆ ಅಂತ ಈಗಾಗಲೇ ನಮಗೆ ಡೇಟಾದಿಂದ ಗೊತ್ತಾಗಿದೆ. ಈಗ ಇವರ ಫ್ಯೂಚರ್ ಏನು ಅನ್ನೋದು ಒಂದು ಪ್ರಶ್ನೆಯಾಗಿ ನಿಂತಿದೆ. ಇಂಥ ಸಂದರ್ಭದಲ್ಲಿ ಗೌರ್ಮೆಂಟ್ ತನ್ನ ಕಡೆಯಿಂದ ಕ್ಲಾರಿಟಿಯನ್ನು ಕೊಡಬೇಕು ಅಂತ ಇಲ್ಲಿ ಲೇಖಕರು ಕೇಳ್ಕೊಳ್ತಿದ್ದಾರೆ. ಇಷ್ಟು ಬಿಟ್ಟು ಈ ಆರ್ಟಿಕಲ್ಲಿ ಬೇರೇನು ವಿಷಯ ಇಲ್ಲ. ನಂತರ ಇವತ್ತಿನ ಎರಡನೇ ಎಡಿಟೋರಿಯಲ್ಗೆ ಶಿಫ್ಟ್ ಆಗೋದಾದರೆ, ನಿನ್ನೆಯ ಸುದ್ದಿ ವಿಶ್ಲೇಷಣೆಯಲ್ಲಿ ಸೆಬಿ FPI ವಿಷಯವಾಗಿ ಒಂದು ಸ್ಟೆಪ್ಪನ್ನು ತಗೊಂಡಿದೆ ಅಂತ ನೋಡಿದ್ವಿ. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ತಂದಂಥ ಬಜೆಟ್ಟಲ್ಲಿ ಒಂದು ಸ್ಟೆಪ್ಪನ್ನು ತಗೊಳ್ಳಾಯಿತು. ಅದೇನು ಅಂತಂದರೆ, ಸೂಪರ್ ರಿಚ್ ಮೇಲೆ ಇರುವಂಥ ಸರ್ಚಾರ್ಜನ್ನು ಇನ್ಕ್ರೀಸ್ ಮಾಡ್ತೀವಿ ಅಂತ.
ಈ ಸರ್ಚಾರ್ಜಿನ ಏರಿಕೆ ಅನ್ನೋದು FPI ಮೇಲೆ, ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಏನಿದ್ದಾರೆ ಇವರ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಯಿತು. ಇದರಿಂದ ಏನಾಯಿತು, ಇಂಡಿಯನ್ ಇಕಾನಮಿ ಅನ್ನೋದು ಅನ್ಅಟ್ರಾಕ್ಟಿವ್ ಆಗಿ ಕಾಣ್ತು FPIಗಳಿಗೆ. ಇದರಿಂದ FPIಗಳು ಇಂಡಿಯನ್ ಇಕಾನಮಿಯಲ್ಲಿ ಏನು ಇನ್ವೆಸ್ಟ್ ಮಾಡಿದ್ರು, ಹೂಡಿಕೆ ಮಾಡಿದ್ರು, ಅದನ್ನು ವಾಪಸ್ಸು ತಕ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಎಷ್ಟರ ಮಟ್ಟಿಗೆ ವಾಪಸ್ಸು ತಕ್ಕೊಂಡ್ರು ಅಂತಂದರೆ, ಕೇವಲ ಜುಲೈ ಮತ್ತು ಆಗಸ್ಟ್ ಎರಡೇ ತಿಂಗಳಲ್ಲಿ ಏನಿಲ್ಲ ಅಂದರೂ 22,000 ಕೋಟಿ ರೂಪಾಯಿಯಷ್ಟು FPI ವಾಪಸ್ಸು ಹೋಗಿದೆ ಅಂತ ನಮಗೆ ಡೇಟಾ ಬಂತು. ಯಾವಾಗಲೂ ಪ್ರತಿಯೊಂದು ತಿಂಗಳ FPI ಇನ್ವೆಸ್ಟ್ಮೆಂಟನ್ನು ನಾವು ನೋಡಿದ್ದೆ ಆದರೆ ನಮ್ಮ ದೇಶಕ್ಕೆ ಹರಿದು ಬರೋದೇ ಕಾಣ್ತಾ ಇತ್ತು. ಆದರೆ ಈ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಕೇವಲ ಹೊರಗಡೆ ಹೋಗಿರೋದಕ್ಕೆ ಮಾತ್ರನೇ ಕಾಣ್ತಾ ಇದೆ. ಅಂದರೆ FPIಗಳಿಗೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ, ನಾವು ಸರ್ಚಾರ್ಜನ್ನ ಇನ್ಕ್ರೀಸ್ ಮಾಡಿರೋದು ಅಂತ ನಿಮಗೆ ಗೊತ್ತಾಯಿತು. ಇದರಿಂದ ಎಚ್ಚೆತ್ತುಕೊಂಡಂತ ಸೆಬಿ ಏನ್ ಮಾಡುತ್ತೆ, FPI ವಿಷಯವಾಗಿ ತನ್ನ ಕಡೆಯಿಂದ ಏನು ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತ ನೋಡುತ್ತೆ. ಆಗ ತನ್ನ ಕಡೆಯಿಂದ ಇರುವಂತಹ ಕೆಲವೊಂದು ನಾರ್ಮ್ಗಳನ್ನ ರಿಲ್ಯಾಕ್ಸ್ ಮಾಡಲಿಕ್ಕೆ ಅಂತ ಬರುತ್ತೆ. ಆ ನಾರ್ಮ್ಗಳನ್ನೇ ನಾವು ನಿನ್ನೆಯ ದಿನ ನೋಡಿದ್ದು, ಅದನ್ನೇ ಮತ್ತೆ ನಾವು ಈಗ ರಿಪೀಟ್ ಮಾಡೋದಾದ್ರೆ, ಮೊದಲಿಗೆ ಸೆಬಿ ತಂದಿರುವಂತ ಈ ನಾರ್ಮ್ಗಳು ಏನಿದ್ದಾವೆ ಅಥವಾ ಅಮೆಂಡ್ಮೆಂಟ್ ಏನಿದ್ದಾವೆ, ಇವುಗಳು HR ಖಾನ್ ಕಮಿಟಿ ಕೊಟ್ಟಿರುವಂತಹ ರೆಕಮೆಂಡೇಶನ್ಸ್ ನ ಆಧಾರದ ಮೇಲೆ ಇದೆ. ಈಗ ಸದ್ಯಕ್ಕೆ ಇರುವಂತಹ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರು ಟ್ರಸ್ಟ್ ರೂಪದಲ್ಲಿ ಇಲ್ಲವಾ ಕಾರ್ಪೊರೇಟ್ ರೂಪದಲ್ಲಿ ಇಂಡಿಯನ್ ಎಕಾನಮಿಗೆ ಬಂದು ಇನ್ವೆಸ್ಟ್ ಮಾಡ್ತಾರೆ. FPI ಅಂತಂದ್ರೆ ಮೊದಲಿಗೆ ಸಿಂಪಲ್ ಟರ್ಮ್ಸ್ ಅಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತಂದ್ರೆ, ವಿದೇಶಗಳಲ್ಲಿ ಇರುವಂತ ಇಂಡಿವಿಜುವಲ್ಸ್, ಇವರಲ್ಲಿ ಸಾಕಷ್ಟು ಹಣ ಇರುತ್ತೆ, ಇವರೇನ್ ಮಾಡ್ತಾರೆ ಇಂಡಿಯನ್ ಎಕಾನಮಿಯಿಂದ ರಿಟರ್ನ್ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಫಾರ್ ಎಕ್ಸಾಂಪಲ್ USAನೇ ತಗೊಂಡಿದ್ದೆ ಆದ್ರೆ, ಅವರ ಎಕಾನಮಿಯಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ಕೇವಲ 2% ಇಲ್ಲ 3% ರಿಟರ್ನ್ ಬಂದ್ರೆ ಹೆಚ್ಚು. ಆದರೆ ಇಂಡಿಯನ್ ಎಕಾನಮಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ಡಬಲ್ ಡಿಜಿಟ್ ರಿಟರ್ನ್ ಬರುತ್ತೆ. ಇಷ್ಟರ ಮಟ್ಟಿಗೆ ಲಾಭ ಇದೆಯಲ್ವಾ, ಅದಕ್ಕೋಸ್ಕರ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಆದರೆ ಇಂಡಿಯಾದ ಎಕಾನಮಿ ಬಗ್ಗೆ ಆಗಿರ್ಬೋದು ಅಥವಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಇವುಗಳ ಬಗ್ಗೆ ಇವರಿಗೆ ಐಡಿಯಾ ಇರೋದಿಲ್ಲ. ಆದ್ದರಿಂದ ಏನ್ ಮಾಡ್ತಾರೆ, ಈ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಎಲ್ಲರೂ ಒಟ್ಟಾಗಿ ಕೂಡಿಕೊಂಡು ಒಂದು ಟ್ರಸ್ಟ್ ಅನ್ನ ಫಾರ್ಮ್ ಮಾಡ್ಕೊಳ್ತಾರೆ. ಆ ಟ್ರಸ್ಟ್ ಮುಖಾಂತರವಾಗಿ ಇಂಡಿಯಾಕ್ಕೆ ಬಂದು ಇನ್ವೆಸ್ಟ್ ಮಾಡ್ತಾರೆ. ಆ ಟ್ರಸ್ಟ್ ಏನ್ ಮಾಡುತ್ತೆ, ನಮ್ಮ ಸೆಬಿಯಲ್ಲಿ ರಿಜಿಸ್ಟರ್ ಆಗುತ್ತೆ. ಈ ಇಂಡಿವಿಜುವಲ್ಸ್ ರಿಜಿಸ್ಟರ್ ಆಗಬೇಕು ಅಂದ್ರೆ ಕಷ್ಟ ಆಗುತ್ತೆ. ಅದರ ಬದಲಾಗಿ ಟ್ರಸ್ಟೇ ರಿಜಿಸ್ಟರ್ ಆಗಿದ್ದೆ ಆದ್ರೆ ತನ್ನ ಅಡಿಯಲ್ಲಿ ಎಷ್ಟು ಇಂಡಿವಿಜುವಲ್ಸ್ ನ ಬೇಕಾದರೂ ಇಟ್ಕೊಳ್ಬಹುದು, ಅವರೆಲ್ಲರ ಹಣವನ್ನು ತಂದು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಬಹುದು. ಈ ಒಂದು ಟ್ರಸ್ಟ್ ವಿಷಯವಾಗಿ, ಅದು ಆಗುವಂತಹ ರಿಜಿಸ್ಟ್ರೇಷನ್ ವಿಷಯವಾಗಿ ನಮ್ಮಲ್ಲಿ ಒಂದು ನಾರ್ಮ್ ಇದೆ. ಅದೇನು ಅಂತಂದ್ರೆ, ಬ್ರಾಡ್ ಬೇಸ್ಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ. ಈ ಟರ್ಮ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. ಬ್ರಾಡ್ ಬೇಸ್ಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ನೋದು ಯಾವ ಸೆಕ್ಟರ್ಗೆ ಸಂಬಂಧಿಸಿದ್ದು ಅಂತ ಕೇಳ್ತಾರೆ. ಆಗ ನಿಮ್ಗೆ FPI ಅಂತ ನೆನ್ಪಿದ್ರೆ ಸಾಕಾಗುತ್ತೆ. ಈ ಕ್ರೈಟೀರಿಯಾದ ಅಡಿಯಲ್ಲಿ FPI ಅಂತ ನಮ್ಮಲ್ಲಿ ಏನು ಫಾರಿನ್ ಫಂಡ್ಸ್ ಬರುತ್ತೆ, ಈ ಫಂಡ್ ಅಲ್ಲಿ ಅಟ್ಲೀಸ್ಟ್ 20 ಇನ್ವೆಸ್ಟರ್ಸ್ ಆದ್ರೂ ಇರಬೇಕು ಅನ್ನುವಂತ ಕಂಡೀಷನ್ ಅನ್ನ ನಾವು ಹಾಕಿದೀವಿ. ಜೊತೆಗೆ ಕೆಲವೊಂದು ಡಾಕ್ಯುಮೆಂಟರಿ ರಿಕ್ವೈರ್ಮೆಂಟ್ಸ್ ಅನ್ನು ಕೂಡ ಹಾಕಿದೀವಿ. ಯಾಕೆಂತಂದ್ರೆ, ಇದು ಕಾನೂನು ಬಾಹಿರ ಚಟುವಟಿಕೆಗಳಿಂದ ಬಂದಿರಬಾರದು ಅಲ್ವಾ ಈ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು. ಆದ್ದರಿಂದ ಕೆಲವೊಂದು ಡಾಕ್ಯುಮೆಂಟರಿ ರಿಕ್ವೈರ್ಮೆಂಟ್ಸ್ ಅನ್ನ ಕೂಡ ಹಾಕಿರ್ತೀವಿ. ಈ ಒಂದು ಡಾಕ್ಯುಮೆಂಟರಿ ರಿಕ್ವೈರ್ಮೆಂಟ್ ಅನ್ನ ಮತ್ತು 20 ಮಿನಿಮಮ್ ಇನ್ವೆಸ್ಟರ್ಸ್ ಇರಬೇಕು ಅನ್ನುವಂತ ಕ್ರೈಟೀರಿಯಾ ಏನಿದೆ, ಈ ಬ್ರಾಡ್ ಬೇಸ್ಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಇದನ್ನ ಸದ್ಯಕ್ಕೆ ಸಿಂಪ್ಲಿಫೈ ಮಾಡಿದೆ ಸೆಬಿ. ಇಷ್ಟು ನಿಮಗೆ ನೆನಪಿರಬೇಕು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ, ಈಗ ಸದ್ಯಕ್ಕೆ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸರ್ವಿಸಸ್ ಸೆಂಟರ್ ಅಲ್ಲಿ ಯಾರ್ಯಾರು ರಿಜಿಸ್ಟರ್ ಆಗಿದರೋ ಅವರನ್ನು ನಾವು ಆಟೋಮ್ಯಾಟಿಕಲಿ FPI ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಸೆಬಿ ಹೇಳಿದೆ. ಇದರಿಂದ ಏನಾಯಿತು, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸರ್ವಿಸಸ್ ಸೆಂಟರ್ ಅಲ್ಲಿ ಯಾರ್ಯಾರು ರಿಜಿಸ್ಟರ್ ಆಗಿದರೋ ಅವರೆಲ್ಲ ಸುಲಭವಾಗಿ ಇಂಡಿಯನ್ ಎಕಾನಮಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಆಯಿತು. ಅಂದರೆ ಸುಲಭವಾಗಿ FPI ಅನ್ನೋದು ಹರಿದು ಬರುತ್ತೆ. ಇದು ಎರಡನೇ ಸ್ಟೆಪ್. ಮೂರನೇ ಸ್ಟೆಪ್ ಅಂತಂದ್ರೆ, ಈಗ ಸದ್ಯಕ್ಕೆ ನಮ್ಮಲ್ಲಿರುವಂತಹ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟ್ಲ್ಮೆಂಟ್ಸ್ ಏನಿದೆ, ಈ ಬ್ಯಾಂಕ್ ಅಡಿಯಲ್ಲಿ ಯಾರ್ಯಾರು ಮೆಂಬರ್ ಆಗಿಲ್ವೋ ಆ ಒಂದು ಕಂಟ್ರಿಗಳ ಸೆಂಟರ್ ಬ್ಯಾಂಕ್ಗಳು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡುವ ಹಾಗಿಲ್ಲ. ಆದರೆ ಸೆಬಿ ಏನ್ ಮಾಡಿದೆ, ಈಗ ಸದ್ಯಕ್ಕೆ ಅಮೆಂಡ್ಮೆಂಟ್ ಅನ್ನ ತಗೊಂಡ್ಬಂದು ಈ ಸೆಂಟ್ರಲ್ ಬ್ಯಾಂಕುಗಳು ಕೂಡ FPI ಆಗಿ ರಿಜಿಸ್ಟರ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಇಂಡಿಯಾದಲ್ಲಿ ಅಂತ ಹೇಳಿದೆ. ಇದರಿಂದ ಕೂಡ FPI ಇನ್ವೆಸ್ಟ್ಮೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ ಇಂಡಿಯನ್ ಎಕಾನಮಿಯಲ್ಲಿ. ಇವೆಲ್ಲದರ ಜೊತೆಗೆ ನಮ್ಮಲ್ಲಿರುವಂತಹ ಅರ್ಬನೈಸೇಷನ್ ಅನ್ನ ಇಂಪ್ರೂವ್ ಮಾಡಬೇಕು ಅಂತ, ಅರ್ಬನ್ ಡೆವಲಪ್ಮೆಂಟ್ ಅನ್ನ ಇಂಪ್ರೂವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸೆಬಿ ಒಂದು ಸ್ಟೆಪ್ ಅನ್ನ ತಗೊಂಡು ಬಂದಿದೆ. ಅದೇನು ಅಂತಂದ್ರೆ, ಸ್ಮಾರ್ಟ್ ಸಿಟಿಗಳು ಮತ್ತು ಇತರ ನಗರಗಳು ತಮ್ಮ ಕಡೆಯಿಂದ ಮುನಿ ಬಾಂಡ್ಗಳನ್ನ ಬಿಡಬಹುದು. ಅಂದ್ರೆ ಮುನಿಸಿಪಲ್ ಬಾಂಡ್ಸ್ಗಳನ್ನ ಬಿಟ್ಟು ತಮ್ಮ ಅಭಿವೃದ್ಧಿಗೋಸ್ಕರ ಫಂಡ್ಸ್ ಅನ್ನ ರೈಸ್ ಮಾಡಬಹುದು. ಇದರಿಂದಾಗಿ ನಮ್ಮ ನಗರಗಳ ಅಭಿವೃದ್ಧಿಗೋಸ್ಕರ ಏನು ಫಂಡ್ಸ್ ರಿಕ್ವೈರ್ಮೆಂಟ್ ಅಂತ ಏನಿದೆ, ಇದು ಸುಲಭವಾಗಿ ಸಿಗ್ಲಿಕ್ಕೆ ಆಗುತ್ತೆ. ಒಟ್ಟಾರೆಯಾಗಿ ಸೆಬಿ ತಂದಿರುವಂತಹ ಈ ಎಲ್ಲ ಮೆಜರ್ಸ್ಗಳಿಂದಾಗಿ ನಮ್ಮಲ್ಲಿರುವಂತಹ ರೆಡ್ ಟೇಪಿಸಂ ಅನ್ನೋದು ಕಡಿಮೆ ಆಗುತ್ತೆ, ರೆಗ್ಯುಲೇಟರಿ ಬರ್ಡನ್ ಅನ್ನೋದು ಕಡಿಮೆ ಆಗುತ್ತೆ, ನಮ್ಮ ಇಂಡಿಯನ್ ಫಿನಾನ್ಷಿಯಲ್ ಮಾರ್ಕೆಟ್ ಅನ್ನ ಗ್ಲೋಬಲೈಸ್ ಮಾಡಲಿಕ್ಕೆ ಆಗುತ್ತೆ. ಯಾವ ರೀತಿಯಾಗಿ ಬೇರೆ ಬೇರೆ ಕಂಟ್ರಿಗಳ ಸೆಂಟ್ರಲ್ ಬ್ಯಾಂಕ್ಗಳು ನಮ್ಮಲ್ಲಿ ಇನ್ವೆಸ್ಟ್ ಮಾಡಬಹುದು, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸರ್ವಿಸಸ್ ಸೆಂಟರ್ ಅಲ್ಲಿ ರಿಜಿಸ್ಟರ್ ಆಗಿರೋರು ಆಟೋಮೆಟಿಕಲಿ ಬಂದು ನಮ್ಮಲ್ಲಿ ಇನ್ವೆಸ್ಟ್ ಮಾಡಬಹುದು, ಈ ರೀತಿಯಾಗಿ ನಮ್ಮ ಫಿನಾನ್ಷಿಯಲ್ ಮಾರ್ಕೆಟ್ ಅನ್ನ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ಗೆ ನಾವು ಓಪನ್ ಅಪ್ ಮಾಡ್ತೀವಲ್ಲ, ಇದರಿಂದಾಗಿ ನಮ್ಮ ಮಾರ್ಕೆಟ್ ಅನ್ನೋದು ಗ್ಲೋಬಲೈಸ್ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಬ್ರಾಡ್ ಆಗಿ ನಾವು ನೋಡ್ಕೊಂಡಿದ್ದೆ ಆದ್ರೆ ನಮ್ಮ ಗ್ರೋತ್ಗೆ ಬೇಕಾಗಿರುವಂತಹ ಫಿನಾನ್ಷಿಯಲ್ ರಿಸೋರ್ಸಸ್ ಅನ್ನ ಜಾಸ್ತಿ ಮಾಡುವ ಹಿನ್ನೆಲೆಯಲ್ಲಿ ಸೆಬಿ ತಗೊಂಡಿರುವಂತಹ ಈ ಸ್ಟೆಪ್ ಅನ್ನ ನಾವು ವೆಲ್ಕಮ್ ಅಂತ ಹೇಳ್ಬೋದು. ಇಷ್ಟು ನಮಗೆ ಈ ಆರ್ಟಿಕಲ್ ಇಂದ ಸಿಗೋದು.
ನಂತರ ಈ ಆರ್ಟಿಕಲ್ ಅಲ್ಲಿ ಇಂಡಿಯಾದ ನ್ಯೂಕ್ಲಿಯರ್ ಡಾಕ್ಟ್ರೈನ್ ಅಡಿಯಲ್ಲಿರುವಂತಹ ನೋ ಫಸ್ಟ್ ಯೂಸ್ ಪಾಲಿಸಿ ಬಗ್ಗೆ ಅನಲೈಸ್ ಮಾಡಿದ್ದಾರೆ. ಇಲ್ಲಿರುವಂತಹ ಎಲ್ಲ ಪಾಯಿಂಟ್ಸ್ ಅನ್ನ ಈಗಾಗಲೇ ನಾವು 17th August ಸುದ್ದಿ ವಿಶ್ಲೇಷಣೆಯಲ್ಲಿ ಡಿಸ್ಕಸ್ ಮಾಡಿದೀವಿ. ಅದನ್ನ ನೀವು ಮತ್ತೆ ರಿವೈಸ್ ಮಾಡಬೇಕು ಅಂತಂದ್ರೆ 17th August ಸುದ್ದಿ ವಿಶ್ಲೇಷಣೆಗೆ ಹೋಗಿ 12:46 ಅಲ್ಲಿ ನೋಡಬಹುದು. ಇದರ ಜೊತೆಗೆ ಇಂಡಿಯಾದ ನ್ಯೂಕ್ಲಿಯರ್ ಡಾಕ್ಟ್ರೈನ್ ಬಗ್ಗೆ ಸೆಪರೇಟ್ ಒಂದು ವಿಡಿಯೋವನ್ನ ನಾವು ರಿಲೀಸ್ ಮಾಡ್ತೀವಿ, ಆಗ ನಿಮಗೆ ಕಾಂಪ್ರಹೆನ್ಸಿವ್ ಐಡಿಯಾ ಅನ್ನೋದು ಬರುತ್ತೆ. ನಂತರ ಈ ಆರ್ಟಿಕಲ್ ಅಲ್ಲಿ ಇಂಡಿಯಾ ರಷ್ಯಾ ರಿಲೇಷನ್ಶಿಪ್ ಬಗ್ಗೆ ಒಂದಷ್ಟು ಪಾಯಿಂಟ್ಗಳು ನಮಗೆ ಸಿಗ್ತವೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ, ಸದ್ಯಕ್ಕೆ ಈಗ ರಷ್ಯಾದಲ್ಲಿರುವಂತಹ ವ್ಲಾಡಿವೋಸ್ಟೋಕ್ ಅನ್ನುವಂತಹ ಸಿಟಿಯಲ್ಲಿ ಈಸ್ಟರ್ನ್ ಎಕನಾಮಿಕ್ ಫೋರಂ ಅನ್ನ ಅರೇಂಜ್ ಮಾಡಲಾಗಿದೆ. ಈ ಫೋರಂಗೆ ಇಂಡಿಯಾವನ್ನ ಕೂಡ ಆಹ್ವಾನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂಡಿಯಾ ರಷ್ಯಾ ರಿಲೇಷನ್ಶಿಪ್ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಮಾತಾಡಿದ್ದಾರೆ. ಮೊದಲಿಗೆ ಈ ಫೋರಂ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಈಸ್ಟರ್ನ್ ಎಕನಾಮಿಕ್ ಫೋರಂ ಅನ್ನ ರಷ್ಯಾ ಪ್ರತಿ ವರ್ಷ ವ್ಲಾಡಿವೋಸ್ಟೋಕ್ ಅನ್ನುವಂಥ ತನ್ನ ಸಿಟಿಯಲ್ಲಿ ಅರೇಂಜ್ ಮಾಡುತ್ತೆ. ಯಾಕೆಂತಂದ್ರೆ ರಷ್ಯಾ ಅನ್ನೋದು ಒಂದು ಯುರೇಷಿಯನ್ ಕಂಟ್ರಿ, ಯುರೋಪ್ ಖಂಡಕ್ಕೆ ಬಿಲಾಂಗ್ ಆಗುವಂತಹ ರಷ್ಯಾದ ಭಾಗಗಳು ಅಂದ್ರೆ ವೆಸ್ಟರ್ನ್ ಏರಿಯಾಗಳು ಸಾಕಷ್ಟು ಡೆವಲಪ್ಮೆಂಟ್ ಅನ್ನ ಹೊಂದಿದವೆ. ಆದರೆ ಏಷ್ಯಾ ಖಂಡಕ್ಕೆ ಬಿಲಾಂಗ್ ಆಗುವಂತಹ ಈಸ್ಟರ್ನ್ ರಷ್ಯಾದ ಭಾಗಗಳಲ್ಲಿ ಡೆವಲಪ್ಮೆಂಟ್ ಅನ್ನೋದು ಅಷ್ಟಾಗಿ ಆಗಿಲ್ಲ. ಆದ್ದರಿಂದ ರಷ್ಯಾ ತನ್ನ ಫಾರ್ ಈಸ್ಟ್ ಅಲ್ಲಿ ಅಂತಂದ್ರೆ ಏಷ್ಯಾ ಖಂಡಕ್ಕೆ ಬಿಲಾಂಗ್ ಆಗಿರುವಂತಹ ತನ್ನ ಈಸ್ಟರ್ನ್ ಭಾಗಗಳಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನ ಎನ್ಕರೇಜ್ ಮಾಡಬೇಕು ಅನ್ನುವಂತ ಉದ್ದೇಶದಲ್ಲಿ ಈ ಒಂದು ಫೋರಂ ಅನ್ನ ಅರೇಂಜ್ ಮಾಡುತ್ತೆ ಪ್ರತಿ ವರ್ಷ. ಈ ಫೋರಂಗೆ ಇಂಡಿಯಾವನ್ನ ಈ ವರ್ಷ ಆಹ್ವಾನ ಮಾಡಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಇಂಡಿಯಾ ರಷ್ಯಾ ರಿಲೇಷನ್ಶಿಪ್ ಅನ್ನ ನಾವು ಒಂದು ಸ್ವಲ್ಪ ಅನಲೈಸ್ ಮಾಡಬೇಕಾಗತ್ತೆ. ಮೊದಲಿಗೆ ನಾವು ಇಂಡಿಯಾಗೆ ರಷ್ಯಾ ಅನ್ನೋದು ಯಾಕೆ ಬೇಕು ಅಂತ ನೋಡಬೇಕಾಗತ್ತೆ. ಇಂಡಿಯಾ ಮತ್ತು ರಷ್ಯಾದ ನಡುವೆ ಇಂದಿರಾ ಗಾಂಧಿ ಸಂದರ್ಭದಲ್ಲಿ ಫ್ರೆಂಡ್ಶಿಪ್ ಟ್ರೀಟಿಯನ್ನ ಅಗ್ರಿಮೆಂಟ್ ಮಾಡಲಾಗಿತ್ತು. ಇದರ ಹಿನ್ನೆಲೆಯಲ್ಲಿ 1971-72 ಸಂದರ್ಭದಲ್ಲಿ ಇಂಡಿಯಾ ಪಾಕಿಸ್ತಾನ ನಡುವೆ ಆಗುವಂತಹ ವಾರ್ ಸಂದರ್ಭದಲ್ಲಿ ಯುಎಸ್ಎ ಮತ್ತು ಯುಕೆಗಳು ನಮ್ಮನ್ನ ಥ್ರೆಟನ್ ಮಾಡ್ತವೆ. ಅಂದ್ರೆ ಇಂಡಿಯಾ ಈ ಯುದ್ಧದಿಂದ ಹಿಂದೆ ಸರಿಯಲಿಲ್ಲ ಅಂತಂದ್ರೆ ಯುಎಸ್ಎ ತನ್ನ ಕಡೆಯಿಂದ ನೇವಿಯನ್ನ ಕಳಿಸಿಕೊಡುತ್ತೆ ಇಂಡಿಯಾದ ವಿರುದ್ಧವಾಗಿ ಅಂತ ಹೇಳುತ್ತೆ. ಆ ಸಂದರ್ಭದಲ್ಲಿ ನಮಗೆ ಸಹಾಯಕ್ಕೆ ಬರೋದು ಅಂತಂದ್ರೆ ರಷ್ಯಾ. ರಷ್ಯಾ ಕೂಡ ಒಂದಷ್ಟು ನೇವಿಯನ್ನ ಕಳಿಸುತ್ತೆ ತನ್ನ ಕಡೆಯಿಂದ. ಅಟ್ ಒನ್ ಪಾಯಿಂಟ್ ಏನಾಗುತ್ತೆ ಅಂತಂದ್ರೆ ಇಂಡಿಯನ್ ಓಷನ್ ಅಲ್ಲಿ ಒಂದು ಕಡೆ ಯುಎಸ್ಎಯ ನೇವಿ ಕೂಡ ಬಂದಿರುತ್ತೆ, ಇನ್ನೊಂದು ಕಡೆ ರಷ್ಯಾದ ನೇವಿ ಕೂಡ ಬರುತ್ತೆ. ಯಾವ ಸಂದರ್ಭದಲ್ಲಿ ಯುಎಸ್ಎ ಇಂಡಿಯಾದ ಎಗೇನೆಸ್ಟ್ ಆಗಿ ಅಟ್ಯಾಕ್ ಮಾಡುತ್ತೋ ಇಮಿಡಿಯೇಟ್ಲಿ ರಷ್ಯಾ ಕೂಡ ಯುಎಸ್ಎ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನಿಂತಿರುತ್ತೆ. ಅಂದ್ರೆ ಇದು ಇನ್ನೊಂದು ಯುದ್ಧಕ್ಕೆ, ವರ್ಲ್ಡ್ ವಾರ್ಗೆ ಲೀಡ್ ಮಾಡಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಯುಎಸ್ಎ ಮತ್ತು ಯುಕೆಗಳು ತಮ್ಮನ್ನ ತಾವು ಹಿಂದೆ ಸರಿಸಿಕೊಳ್ಳುತ್ತವೆ. ಇದರಿಂದಾಗಿ ಇಂಡಿಯಾ ಈ 1971-72 ಯುದ್ಧದಲ್ಲಿ ಜಯವನ್ನ ಗಳಿಸಲಿಕ್ಕೆ ಆಗತ್ತೆ. ಅಂದ್ರೆ ರಷ್ಯಾ ಅನ್ನುವಂಥ ಮೇಜರ್ ಪವರ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಯ್ತು. 1971-72 ಅಲ್ಲಿ ಪ್ರೂವ್ ಆದಂತಹ ಈ ಒಂದು ಫ್ರೆಂಡ್ಶಿಪ್ಪು ರಷ್ಯಾದ ಜೊತೆಗಿನದ್ದು ಇಲ್ಲಿಯವರೆಗೂ ಹಾಗೆಯೇ ಮುಂದುವರ್ಕೊಂಡು ಬಂದಿದೆ. ಎರಡನೇ ವಿಷಯ ಅಂತಂದ್ರೆ, ಇವತ್ತು ಇಂಡಿಯಾ ಪ್ರಪಂಚದ ಎರಡನೇ ಲಾರ್ಜೆಸ್ಟ್ ಆರ್ಮ್ಸ್ ಇಂಪೋರ್ಟರ್ ಆಗಿದೆ. ಅಟ್ ದ ಸೇಮ್ ಟೈಮ್ ರಷ್ಯಾದ ಇಂಡಸ್ಟ್ರಿ ಮೇಜರ್ಲಿ ಪ್ರೊಡ್ಯೂಸ್ ಮಾಡೋದು ಅಂತಂದ್ರೆ ಆರ್ಮ್ಸ್ ಅನ್ನೇ. ಅಂದ್ರೆ ರಷ್ಯಾದ ಇಂಡಸ್ಟ್ರಿಗೆ ಮತ್ತು ನಮ್ಮ ಇಂಪೋರ್ಟ್ಸ್ಗೆ ಯಾವ ರೀತಿಯಾಗಿ ಸಿಂಬಯೋಟಿಕ್ ರಿಲೇಷನ್ಶಿಪ್ ಇದೆ ಅಂತ ನಿಮಗೆ ಗೊತ್ತಾಯ್ತು. ಅಟ್ ದ ಸೇಮ್ ಟೈಮ್ ರಷ್ಯಾ ನಮಗೆ ಯಾಕೆ ಬೇಕು ಅಂತಂದ್ರೆ, ಇವತ್ತು ಯುಎಸ್ಎಯ ಪಾಲಿಸಿಗಳು ಅನ್ಸರ್ಟೈನ್ ಆಗ್ತಾ ಇದಾವೆ. ಯುಎಸ್ಎ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಯೂನಿಪೋಲಾರ್ ವರ್ಲ್ಡ್ ಅನ್ನ ಕ್ರಿಯೇಟ್ ಮಾಡಬಹುದು. ಅಟ್ ದ ಸೇಮ್ ಟೈಮ್ ಚೈನಾ ಕೂಡ ಎಮರ್ಜ್ ಆಗ್ತಾ ಇದೆ. ಈ ಎರಡೂ ಪವರ್ಗಳನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ನಮಗೆ ಇನ್ನೊಂದು ಮೇಜರ್ ಪವರ್ ಬೇಕಾಗತ್ತೆ. ಆ ಇನ್ನೊಂದು ಮೇಜರ್ ಪವರೇ ಈ ರಷ್ಯಾ ಆಗಬಹುದು ಅಂತ ಸ್ಟ್ರಾಟಜಿಕ್ ಅನಲಿಸ್ಟ್ ಗಳು ಹೇಳ್ತಾರೆ. ಈಗ ಸದ್ಯಕ್ಕೆ ನಮಗೆ ರಷ್ಯಾಗೆ ಯಾಕೆ ಇಂಡಿಯಾ ಬೇಕು ಅಂತ ನೋಡಬೇಕಾಗತ್ತೆ. ಅದರಲ್ಲಿ ಮೊದಲನೇ ಪಾಯಿಂಟ್ ಅಂತಂದ್ರೆ, ರಷ್ಯಾ ಇವತ್ತು ಚೈನಾದ ಜೊತೆಗೆ ಬ್ಯಾಲೆನ್ಸ್ ಅನ್ನ ಮಾಡಬೇಕಾಗಿದೆ. ಚೈನಾ ಎಮರ್ಜ್ ಆಗಿ ಇಡೀ ಯುರೇಷಿಯನ್ ಪ್ರದೇಶದಲ್ಲೇ ಹೆಜಮನಿಯನ್ನ ಕ್ರಿಯೇಟ್ ಮಾಡಬಾರದು. ಕ್ರಿಯೇಟ್ ಮಾಡಬಾರದು ಅಂತಂದ್ರೆ ರಷ್ಯಾ ಇತರ ಪವರ್ಗಳ ಜೊತೆಗೆ ಸಾಕಷ್ಟು ಕೋಆಪರೇಷನ್ ಅನ್ನ ಮಾಡಬೇಕು. ಆ ಇತರ ಪವರ್ಗಳಲ್ಲಿ ಇಂಡಿಯಾ ಕೂಡ ಒಂದು. ಯಾಕೆಂತಂದ್ರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಎಕನಾಮಿಕ್ ಗ್ರೋತ್ ಅನ್ನ ಹೊಂದಿರುವಂತ ದೇಶ ಯಾವುದು ಅಂದ್ರೆ ಅದು ಇಂಡಿಯಾ. ಈಗ ಸದ್ಯಕ್ಕೆ ಒಂದು ಎಮರ್ಜಿಂಗ್ ಎಕಾನಮಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಂಡಿಯಾದ ಜೊತೆಗೆ ಕೋಆಪರೇಟ್ ಮಾಡ್ಲಿಕ್ಕೆ ಅಂತ ರಷ್ಯಾ ಯಾವಾಗ್ಲೂ ಮುಂದೆ ಇರುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ, ರಷ್ಯಾದ ವಿರೋಧಿ ದೇಶ ಆಗಿರುವಂತಹ ಯುಎಸ್ಎ ಜೊತೆಗೆ ಮೇಜರ್ ಎಮರ್ಜಿಂಗ್ ಎಕಾನಮಿ ಆಗಿರುವಂತ ಇಂಡಿಯಾದಂತಹ ದೇಶಗಳು ಜಾಸ್ತಿ ಕೊಲಾಬರೇಟ್ ಮಾಡಬಾರದು. ಈ ದೇಶಗಳ ಫಾರಿನ್ ಪಾಲಿಸಿಯನ್ನ ಯುಎಸ್ಎ ಡಿಸೈಡ್ ಮಾಡುವ ರೀತಿಯಲ್ಲಿ ಆಗಬಾರದು. ಆಗಬಾರದು ಅಂತಂದ್ರೆ ಇಂಡಿಯಾದ ಜೊತೆಗೆ ರಷ್ಯಾ ಜಾಸ್ತಿ ಕೋಆಪರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಇದರ ಜೊತೆಗೆ ರಷ್ಯಾದ ಮಿಲಿಟರಿ ಹಾರ್ಡ್ವೇರ್ ಅನ್ನ ಖರೀದಿ ಮಾಡುವಂತ ಬಿಗ್ಗೆಸ್ಟ್ ಬೈಯರ್ ಯಾರು ಅಂತಂದ್ರೆ ಅದು ಇಂಡಿಯಾನೇ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಇಂಡಿಯಾ ಅನ್ನೋದು ರಷ್ಯಾಗೆ ಸಾಕಷ್ಟು ನೀಡಿ ಕಂಟ್ರಿ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ರಷ್ಯಾ ಸಾಕಷ್ಟು ಸ್ಟೆಪ್ ಗಳನ್ನ ತಗೊಂಡಿದೆ. ಅದರಲ್ಲಿ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಒಂದು ಪಾಯಿಂಟ್ ಅಂತಂದ್ರೆ, 2018 ರಷ್ಯಾ ಎಲೆಕ್ಟ್ರಾನಿಕ್ ವೀಸಾದ ವಿಷಯವಾಗಿ ಸಾಕಷ್ಟು ಸಿಂಪ್ಲಿಫಿಕೇಶನ್ ಅನ್ನ ತಗೊಂಡ್ ಬಂತು. ಕೇವಲ 18 ಕಂಟ್ರಿಗಳ ವಿಷಯದಲ್ಲಿ ಮಾತ್ರನೇ, ಆ 18 ಕಂಟ್ರಿಗಳಲ್ಲಿ ಇಂಡಿಯಾ ಕೂಡ ಒಂದಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂಡಿಯಾ ಯಾವ ಸ್ಟೆಪ್ ಅನ್ನ ತಗೊಂಡಿದೆ ಅಂತ ನಾವು ಮೊದಲಿಗೆ ನೋಡಬೇಕು.
ಮಾಡಬೇಕಾಗತ್ತೆ. ಇಂಡಿಯಾ ಸದ್ಯಕ್ಕೆ ಈಗ ರಷ್ಯಾಗೆ ಇರುವಂತ ಟೆನ್ಷನ್ ಅನ್ನ ಕಡಿಮೆ ಮಾಡಬೇಕು ಅಂತ, ಅಂದ್ರೆ ರಷ್ಯಾದ ಒಳಗೆ ಏನು ಅಪ್ರಹೆನ್ಷನ್ ಇದೆ, ಯುಎಸ್ಎ ಜೊತೆಗೆ ಇಂಡಿಯಾ ಎಲ್ಲಿ ಕ್ಲೋಸ್ ಆಗುತ್ತೋ ಅಂತ, ಆ ಅಪ್ರಹೆನ್ಷನ್ ಅನ್ನ, ಆ ಒಂದು ಇನ್ಸೆಕ್ಯೂರಿಟಿಯನ್ನ ಕಡಿಮೆ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಇಂಡಿಯಾ ಒಂದು ಸ್ಟೆಪ್ ಅನ್ನ ತಗೊಂಡಿದೆ. ಅದೇನು ಅಂತಂದ್ರೆ, ಯುಎಸ್ಎ ಈ ಏಷ್ಯಾ ಪೆಸಿಫಿಕ್ ಅನ್ನುವಂತ ರೀಜನ್ ಅನ್ನ ಇಂಡೋ ಪೆಸಿಫಿಕ್ ಅಂತ ರೀನೇಮ್ ಮಾಡ್ತು. ಯಾಕೆಂತಂದ್ರೆ ಇಂಡಿಯಾಗೆ ಸಾಕಷ್ಟು ಪ್ರಿಫರೆನ್ಸ್ ಅನ್ನ ಕೊಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ. ಆದರೆ ಯುಎಸ್ಎ ಜೊತೆಗೆ ಮಾತ್ರನೇ ನಾವು ಕ್ಲೋಸ್ ಆಗಿಲ್ಲ, ಮಲ್ಟಿಪೋಲರ್ ವರ್ಲ್ಡ್ಗೋಸ್ಕರ ನಾವು ಪ್ರಯತ್ನವನ್ನ ಪಡ್ತಿದೀವಿ ಅನ್ನುವಂತ ಮೆಸೇಜ್ ಅನ್ನ ಕಳಿಸ್ಲಿಕ್ಕೆ ಅಂತ ಇಂಡಿಯಾ ಏನ್ ಮಾಡುತ್ತೆ, ಇಂಡೋ ಪೆಸಿಫಿಕ್ ಅಲ್ಲಿ ಒಂದು ಇನ್ಕ್ಲೂಸಿವ್ನೆಸ್ ಅನ್ನ ತರ್ತೀವಿ ಅಂತ ಹೇಳುತ್ತೆ. ಸ್ಟೆಬಿಲಿಟಿಗೋಸ್ಕರ ನಮ್ಮ ಪ್ರಯತ್ನವನ್ನ ಹಾಕ್ತಿದೀವಿ ಅಂತ ಹೇಳುತ್ತೆ. ನಾವು ಕೇವಲ ಒಂದು ಯೂನಿಪೋಲರ್ ವರ್ಲ್ಡ್ಗೋಸ್ಕರ ಅಲ್ಲ, ಮಲ್ಟಿಪೋಲರ್ ವರ್ಲ್ಡ್ಗೋಸ್ಕರ ಎಫರ್ಟ್ಸ್ ಅನ್ನ ಹಾಕ್ತಿದೀವಿ ಅಂತ ಕ್ಲಾರಿಟಿ ಮಾಡುತ್ತೆ. ಇದೇ ಮಾತನ್ನ ಸೋಚಿ ಇನ್ಫಾರ್ಮಲ್ ಸಮಿಟ್ ಅಲ್ಲಿ, ಶಾಂಗ್ರಿಲಾ ಸಮಿಟ್ ಅಲ್ಲಿ ಕೂಡ ರೀಸ್ಟೇಟ್ ಮಾಡುತ್ತೆ. ಇದರ ಮುಖಾಂತರವಾಗಿ ರಷ್ಯಾಗೆ ಇರುವಂತಹ ಒಂದು ಇನ್ಸೆಕ್ಯೂರಿಟಿಯನ್ನ ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತಿದೆ. ಇದರ ಜೊತೆಗೆ ಇಂಡಿಯಾ ಕ್ಲಾರಿಟಿಯನ್ನ ಕೊಟ್ಟಿದೆ ರಷ್ಯಾಗೆ. ಅದೇನು ಅಂತಂದ್ರೆ, ನಾವು ಯುಎಸ್ಎ ಜೊತೆಗೆ ಏನು ಕ್ಲೋಸ್ ಆಗಿ ಮೂವ್ ಆಗ್ತಾ ಇದೀವಿ ಅದು ಆಂಟಿ ರಷ್ಯಾ ಅಲ್ಲ, ನಮಗೆ ರಷ್ಯಾ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಲ್ಲಿ ಅಂತ. ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಮೆನ್ಷನ್ ಮಾಡಿರೋದು ಅಂತಂದ್ರೆ ಪ್ಯಾರಾ ಡಿಪ್ಲೊಮಸಿ ವಿಷಯವಾಗಿ. ಪ್ಯಾರಾ ಡಿಪ್ಲೊಮಸಿ ಅಂತಂದ್ರೆ ದೇಶ ದೇಶಗಳ ನಡುವಿನ ಡಿಪ್ಲೊಮಸಿ ಮಾತ್ರನೇ ಇಲ್ಲ, ದೇಶದ ಒಳಗೆ ಇರುವಂತಹ ಯೂನಿಟ್ಗಳು ಇನ್ನೊಂದು ದೇಶದ ಒಳಗೆ ಇರುವಂತಹ ಯೂನಿಟ್ಗಳ ಜೊತೆಗೆ ಕೋಆಪರೇಷನ್ ಅನ್ನ ಮಾಡೋದು. ಫಾರ್ ಎಕ್ಸಾಂಪಲ್, ಇಂಡಿಯಾದ ದೇಶದ ಒಳಗಿರುವಂತಹ ಯೂನಿಟ್ಗಳು ಯಾವುವು? ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರಿಗಳು. ಇವುಗಳು ರಷ್ಯಾ ದೇಶದ ಒಳಗಿರುವಂತಹ ಪ್ರಾವಿನ್ಸಸ್ ಜೊತೆಗೆ ಕೋಆಪರೇಷನ್ ಅನ್ನ ಮಾಡೋದು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿರುವಂತಹ ಗುಜರಾತ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಹರಿಯಾಣ, ಗೋವಾ, ಈ ಎಲ್ಲ ರಾಜ್ಯಗಳು ರಷ್ಯನ್ ಪ್ರಾವಿನ್ಸಸ್ ಜೊತೆಗೆ ಟ್ರೇಡ್ ಮತ್ತು ಇನ್ವೆಸ್ಟ್ಮೆಂಟ್ಸ್ಗೋಸ್ಕರ ಸಾಕಷ್ಟು ಸಮಿಟ್ಗಳನ್ನ, ಮೀಟಿಂಗ್ಗಳನ್ನ ಎಸ್ಟಾಬ್ಲಿಷ್ ಮಾಡಿಕೊಂಡಿದ್ದಾವೆ. ಇದರಿಂದ ಏನಾಯ್ತು, ಇಂಡಿಯಾ ಮತ್ತು ರಷ್ಯಾದ ನಡುವಿನ ಕೊಲಾಬ್ರೇಷನ್ ಅನ್ನೋದು ಇನ್ನೊಂದಷ್ಟು ಸ್ಟ್ರೆಂಥ್ ಆಯಿತು, ಇನ್ನೊಂದಷ್ಟು ಡೀಪ್ ಆಯಿತು. ಇದರ ಮುಖಾಂತರವಾಗಿ ಈ ಎರಡೂ ದೇಶಗಳ ನಡುವಿನ ಸಂಬಂಧವನ್ನ ಇನ್ನೊಂದಷ್ಟು ಸ್ಟ್ರಾಂಗ್ ಮಾಡಲಿಕ್ಕೆ ಆಯಿತು ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಇನ್ನು ಮುಂದೆ ನಾವು ಇನ್ನು ಏನು ಸ್ಟೆಪ್ಸ್ ಅನ್ನ ತಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತಿದ್ದಾರೆ. ರಷ್ಯಾದಲ್ಲಿ ಒಂದು ಪಾಲಿಸಿ ಇದೆ, ಅದೇನು ಅಂತಂದ್ರೆ ಪಿವೋಟ್ ಟು ಏಷ್ಯಾ ಅಂತ. ಅದೇ ರೀತಿಯಾಗಿ ಇಂಡಿಯಾದಲ್ಲಿ ಒಂದು ಪಾಲಿಸಿ ಇದೆ, ಅದೇನು ಆಕ್ಟ್ ಈಸ್ಟ್ ಪಾಲಿಸಿ ಅಂತ. ಈ ಆಕ್ಟ್ ಈಸ್ಟ್ ಪಾಲಿಸಿಯ ಮುಖಾಂತರವಾಗಿ ರಷ್ಯಾದ ಏಷ್ಯಾ ಖಂಡದ ಭಾಗ ಆಗಿರುವಂತಹ ಫಾರ್ ಈಸ್ಟ್ಗೆ ನಾವು ರೀಚ್ ಮಾಡಬಹುದು. ಅಟ್ ದ ಸೇಮ್ ಟೈಮ್ ರಷ್ಯಾದ ಪಿವೋಟ್ ಟು ಏಷ್ಯಾ ಪಾಲಿಸಿಯ ಮುಖಾಂತರವಾಗಿ ಇಂಡಿಯಾವನ್ನ ಅವರು ರೀಚ್ ಮಾಡಬಹುದು. ಈ ರೀತಿಯಾಗಿ ಪಾಲಿಸಿ ಕೊಲಾಬ್ರೇಷನ್ ಅನ್ನ ನಾವು ಮಾಡಬಹುದು. ಇದು ಪಾಯಿಂಟ್ ನಂಬರ್ ಒನ್. ಎರಡನೇ ಪಾಯಿಂಟ್ ಅಂತಂದ್ರೆ, ಇವತ್ತು ರಷ್ಯಾದ ಫಾರ್ ಈಸ್ಟ್ ಅಲ್ಲಿ ಮೇಜರ್ ಪ್ರಾಬ್ಲಮ್ ಏನು ಅಂತಂದ್ರೆ ಲ್ಯಾಕ್ ಆಫ್ ಮ್ಯಾನ್ ಪವರ್, ಅಂದ್ರೆ ಮಾನವ ಸಂಪನ್ಮೂಲಗಳ ಕೊರತೆ ಅನ್ನೋದು ಇದೆ. ಈ ಸಂದರ್ಭದಲ್ಲಿ ರಷ್ಯಾದ ಕನ್ಸರ್ನ್ ಏನು ಅಂತಂದ್ರೆ, ಈ ಒಂದು ಕೊರತೆಯನ್ನ ನೀಗಿಸ್ಲಿಕ್ಕೆ ಅಂತ ಚೈನಾ ಏನಾದ್ರೂ ತನ್ನ ಕಡೆಯಿಂದ ಮೈಗ್ರೇಷನ್ ಅನ್ನ ಕಳಿಸಿದ್ದೆ, ಆದ್ರೆ ಇದರಿಂದಾಗಿ ಸಾಕಷ್ಟು ಹೆಜಮನಿ ಅನ್ನೋದು ಜಾಸ್ತಿ ಆಗುತ್ತೆ ಚೈನಾದ್ದು. ಇದರ ಬದಲಾಗಿ ಇಂಡಿಯನ್ ಪ್ರೊಫೆಷನಲ್ಸ್ ಅನ್ನಾದ್ರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಆದ್ರೆ ರಷ್ಯಾದ ಎಕಾನಮಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಇಂಡಿಯಾ ಮತ್ತು ರಷ್ಯಾದ ನಡುವಿನ ರಿಲೇಷನ್ಶಿಪ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಇದು ಒನ್ ಪಾಯಿಂಟ್, ನಾವು ಕೋಆಪರೇಟ್ ಮಾಡಬೇಕಾಗಿರುವಂತಹ ಏರಿಯಾ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಪಾಯಿಂಟ್ ಅಂತಂದ್ರೆ, ಇಂಡಿಯಾ ಇವತ್ತು ಸಾಕಷ್ಟು ಟಿಂಬರ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ರಷ್ಯಾದ ಫಾರ್ ಈಸ್ಟ್ ಅಲ್ಲಿ ಸಾಕಷ್ಟು ಟಿಂಬರ್ ಅನ್ನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಈ ವಿಷಯವಾಗಿ ಕೂಡ ನಾವು ಕೋಆಪರೇಟ್ ಮಾಡಬಹುದು. ಈಗಾಗಲೇ ಟಿಂಬರ್ ವಿಷಯವಾಗಿ ಜಪಾನ್, ಸೌತ್ ಕೊರಿಯಾ, ಈ ಎಲ್ಲ ದೇಶಗಳು ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಿದವೆ. ಅಂದ್ರೆ ಇಂಡಿಯಾ ಈ ದೇಶಗಳ ಜೊತೆಗೆ ಜಾಯಿಂಟ್ ಕೊಲಾಬರೇಷನ್ ಅನ್ನ ಮಾಡಿ ಟಿಂಬರ್ ವಿಷಯವಾಗಿ ನಮ್ಮ ಒಂದು ಕೊಲಾಬರೇಷನ್ ಅನ್ನ, ಕೋಆಪರೇಷನ್ ಅನ್ನ ಜಾಸ್ತಿ ಮಾಡಬಹುದು ಅಂತ ನಿಮಗೆ ಗೊತ್ತಾಯ್ತು. ಇದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ, ಯಾವುದೇ ದೇಶದ ಜೊತೆಗೆ ನಮ್ಮ ಸಂಬಂಧ ಚೆನ್ನಾಗಿ ಇರಬೇಕು ಅಂತಂದ್ರೆ ಕನೆಕ್ಟಿವಿಟಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಆ ವಿಷಯವಾಗಿ ಈಗಾಗಲೇ ನಮ್ಮಲ್ಲಿ ಪ್ರಪೋಸ್ ಮಾಡಿರುವಂತ ಚೆನ್ನೈ ವ್ಲಾಡಿವೋಸ್ಕ್ ಸಿ ರೂಟ್ ಏನಿದೆ ಇದನ್ನ ನಾವು ಇಂಪ್ರೂವ್ ಮಾಡಬಹುದು. ಈಗ ಸದ್ಯಕ್ಕೆ ಇಂಡಿಯಾದಿಂದ ರಷ್ಯಾಗೆ ಹೋಗಬೇಕು ಅಂತಂದ್ರೆ ನಾವು ಸುಯೆಜ್ ಕೆನಾಲ್ ಮುಖಾಂತರವಾಗಿ, ಯುರೋಪಿನ ಮುಖಾಂತರವಾಗಿ ರಷ್ಯಾವನ್ನ ರೀಚ್ ಮಾಡ್ತೀವಿ. ಅದರಲ್ಲೂ ರಷ್ಯಾದ ಫಾರ್ ಈಸ್ಟ್ ಅನ್ನ ರೀಚ್ ಮಾಡಬೇಕು ಅಂತಂದ್ರೆ ರಷ್ಯಾಗೆ ಒಮ್ಮೆ ನಾವು ರೀಚ್ ಆದ ನಂತರ ಇಡೀ ರಷ್ಯಾವನ್ನ ಪಾಸ್ ಮಾಡಿಕೊಂಡು ಫಾರ್ ಈಸ್ಟ್ಗೆ ನಾವು ರೀಚ್ ಆಗಬೇಕಾಗಿದೆ. ಇಷ್ಟೊಂದು ಡಿಸ್ಟೆನ್ಸ್ ಅನ್ನ ನಾವು ಕವರ್ ಮಾಡುವುದರ ಬದಲಾಗಿ ಒಂದು ಈಸಿ ರೂಟ್ ಅನ್ನ ಕಂಡುಹಿಡಿಯಬಹುದು. ಅದ್ಯಾವುದು ಅಂತಂದ್ರೆ, ಚೆನ್ನೈಯಿಂದ ಡೈರೆಕ್ಟ್ಲಿ ನಾವು ಸೌತ್ ಚೈನಾ ಸಿ ಮುಖಾಂತರವಾಗಿ ಚೈನಾ, ಸೌತ್ ಕೊರಿಯಾ ಇವೆಲ್ಲವುಗಳನ್ನ ಪಾಸ್ ಮಾಡಿಕೊಂಡು ಫಾರ್ ಈಸ್ಟ್ಗೆ ರೀಚ್ ಆಗೋದು. ಅಂದ್ರೆ ಈ ರೀತಿಯಾಗಿ ನಮ್ಮಿಬ್ಬರ ನಡುವೆ ಇರುವಂತಹ ಕನೆಕ್ಟಿವಿಟಿಯನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ. ಇದಾದ ನಂತರ ಕೊನೆಯಲ್ಲಿ ಕನ್ಕ್ಲೂಷನ್ ಅಂತಂದ್ರೆ, ಇವತ್ತು ನಮ್ಮ ಗ್ಲೋಬಲ್ ಪಾಲಿಟಿಕ್ಸ್ ಅಲ್ಲಿ ಗ್ರೇಟ್ ಪವರ್ ರೈವಲ್ರಿ ಅನ್ನೋದು ಮತ್ತೆ ಬಂದಿದೆ. ಫಾರ್ ಎಕ್ಸಾಂಪಲ್, ಕೋಲ್ಡ್ ವಾರ್ ಸಂದರ್ಭದಲ್ಲಿ ಏನು ಯುಎಸ್ಎ ಮತ್ತು ರಷ್ಯಾದ ನಡುವೆ ರೈವಲ್ರಿ ಅನ್ನೋದು ಇತ್ತು, ಅದೇ ರೀತಿಯಾಗಿ ಇವತ್ತು ಚೈನಾ ಮತ್ತು ಯುಎಸ್ಎ ನಡುವೆ ರೈವಲ್ರಿ ಅನ್ನೋದು ಜಾಸ್ತಿ ಆಗಿದೆ. ಅಟ್ ದ ಸೇಮ್ ಟೈಮ್ ಯುಎಸ್ಎಯ ಪಾಲಿಸಿ ಅನ್ನೋದು ಸಾಕಷ್ಟು ಅನ್ಸರ್ಟೈನ್ ಆಗಿದೆ, ಅದು ಡಿ ಗ್ಲೋಬಲೈಸೇಷನ್ ಕಡೆಗೆ ಮೂವ್ ಆಗ್ತಾ ಇದೆ. ಅದೇ ಚೈನಾ ಏನ್ ಮಾಡ್ತಿದೆ, ಗ್ಲೋಬಲೈಸೇಷನ್ 2.0 ಕಡೆಗೆ ಮೂವ್ ಆಗ್ತಿದೆ. ಈ ಗ್ಲೋಬಲೈಸೇಷನ್ 2.0 ಅನ್ನೋದು ಚೈನೀಸ್ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಹೊಂದಿದೆ, ಇದರಿಂದಾಗಿ ಇಂಡಿಯನ್ ಎಕಾನಮಿಗೆ ಅಷ್ಟೊಂದು ಉಪಯೋಗ ಆಗೋದು ಇಲ್ಲ. ಇದರ ಹಿನ್ನೆಲೆಯಲ್ಲಿ ಇಂಡಿಯಾ ಮತ್ತು ರಷ್ಯಾ ಸಾಕಷ್ಟು ಕೋಆಪರೇಷನ್ ಅನ್ನ ಮಾಡಬಹುದು. ಟ್ರೇಡ್ ಮತ್ತು ಇನ್ವೆಸ್ಟ್ಮೆಂಟ್ ವಿಷಯವಾಗಿ ನಮ್ಮಿಬ್ಬರ ನಡುವೆ ಕೊಲಾಬರೇಷನ್ ಏನಿದೆ ಇದನ್ನ ನಾವು ಸ್ಟ್ರೆಂಥನ್ ಮಾಡಬಹುದು ಅಂತ ಇಲ್ಲಿ ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಇಂಡಿಯಾ ರಷ್ಯಾ ರಿಲೇಷನ್ಶಿಪ್ ಅನ್ನೋದು ನಮಗೆ ಜಿಎಸ್ ಪೇಪರ್ 2 ಅಲ್ಲಿ IR ಅಲ್ಲಿ ಕ್ವೆಶನ್ ಆಗಿ ಬಂದಾಗ ಇಲ್ಲಿರುವಂತಹ ಪಾಯಿಂಟ್ಸ್ ಅನ್ನ ನೀವು ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ.
ನಂತರ ಈ ಆರ್ಟಿಕಲ್ ಅಲ್ಲಿ ಇಂಡಿಯಾದ ಸದ್ಯಗಿನ ಎಕಾನಮಿಕ್ ಸಿಚುಯೇಷನ್ ಹೇಗಿದೆ, ಅದರ ಬಗ್ಗೆ ನಾವು ಯಾವ ಕ್ರಮಗಳನ್ನು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದರೆ, ಮೊದಲಿಗೆ ನಮ್ಮ ಎಕಾನಮಿಯಲ್ಲಿರುವಂತಹ ಇಶ್ಯೂ ಏನು ಅಂತಂದ್ರೆ ಎರಡು ಇದಾವೆ. ಮೊದಲನೆಯದು ಸೈಕ್ಲಿಕಲ್ ಸ್ಲೋಡೌನ್ ಅನ್ನೋದು. ಸೈಕ್ಲಿಕಲ್ ಸ್ಲೋಡೌನ್ ಅಂತಂದ್ರೆ ಯಾವುದಾದ್ರೂ ಒಂದು ಎಕಾನಮಿ ಗ್ರೋತ್ ಅನ್ನ ಕಾಣ್ತಾ ಇದೆ ಅಂತಂದ್ರೆ ಒಂದು ಪೀಕ್ ಆದ ನಂತರ, ಒಂದು ಪಾಯಿಂಟಿನ ನಂತರ ಅದು ಸ್ಲೋಡೌನ್ ಆಗಲೇಬೇಕು. ಆ ರೀತಿಯಾಗಿ ಇಂಡಿಯನ್ ಎಕಾನಮಿ ಕೂಡ ಈಗ ಸದ್ಯಕ್ಕೆ ಸ್ವಲ್ಪ ಸ್ಲೋಡೌನ್ ಅನ್ನ ಸೂಚನೆಯನ್ನ ತೋರಿಸ್ತಾ ಇದೆ. ಈ ಸೈಕ್ಲಿಕಲ್ ಸ್ಲೋಡೌನ್ ವಿಷಯವಾಗಿ ಕೂಡ ನಾವು ಸ್ಟೆಪ್ಸ್ ಅನ್ನ ತಗೊಳ್ಬೇಕು. ಅಟ್ ದ ಸೇಮ್ ಟೈಮ್ ನಮ್ಮ ಎಕಾನಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಸೇವಿಂಗ್ಸ್ ರೇಟ್ಗಳು ಕಡಿಮೆ ಆಗ್ತಾ ಇದ್ದಾವೆ. ಇದು ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಎಕಾನಮಿಗೆ ಇಂಪ್ಯಾಕ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಈ ವಿಷಯವಾಗಿ ಇಲ್ಲಿ ಒಂದು ಡೇಟಾವನ್ನು ಇವರು ಕೊಡ್ತಾರೆ. ಇದರಲ್ಲಿ ನಮ್ಮಲ್ಲಿರುವಂತಹ ಇನ್ವೆಸ್ಟ್ಮೆಂಟ್ ರೇಟ್ ಮತ್ತು ಸೇವಿಂಗ್ಸ್ ರೇಟ್ ಬಗ್ಗೆ ಒಂದಷ್ಟು ಡೇಟಾ ಸಿಗುತ್ತೆ. ಅದರಲ್ಲಿ ಮೊದಲನೇ ಪಾಯಿಂಟ್ ಅಂತಂದ್ರೆ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ ವಿಷಯವಾಗಿ. ಇದನ್ನ ನೀವು ಯಾವ ಸಂದರ್ಭದಲ್ಲಿ ಬೇಕಾದರೂ ನಿಮ್ಮ ಆನ್ಸರ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಬಹುದು. ಕ್ಯಾಪಿಟಲ್ ಫಾರ್ಮೇಷನ್ ಅನ್ನೋದು ಓವರ್ಆಲ್ ನಮ್ಮ ಗ್ರೋತ್ ಅನ್ನೇ ಡಿಸೈಡ್ ಮಾಡುವಂತ ಫ್ಯಾಕ್ಟರ್. ಈ ವಿಷಯವಾಗಿ 2011-12 ನಮ್ಮ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ ಅದು 34% ಇತ್ತು. ಅಂದ್ರೆ ನಮ್ಮ GDPಗೆ ಕಂಪೇರ್ ಮಾಡ್ಕೊಂಡಿದ್ದಾದ್ರೆ 34% ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ ಅನ್ನೋದು ಆಗ್ತಾ ಇತ್ತು. ಅದು ಈಗ ಇಳಿಕೆಯಾಗಿ 2017-18 28%ಗೆ ಆಗಿದೆ. ಅದರಲ್ಲೂ ನಾವು ಡಿಫ್ರೆಂಟ್ ಸೆಕ್ಟರ್ಗಳನ್ನ ನೋಡಿದ್ದೆ ಆದ್ರೆ ನಮ್ಮ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಏನು 7.3% ಅಂತಿತ್ತು ಆ ಸಂದರ್ಭದಲ್ಲಿ, ಅದು ಈಗಲೂ ಕೂಡ ಅಷ್ಟೇ ಇದೆ. ಅದೇ ರೀತಿಯಾಗಿ ಕಾರ್ಪೊರೇಟ್ ಸೆಕ್ಟರ್ಗೆ ನೋಡಿದ್ದಾದ್ರೆ 11% ಇದ್ದಿದ್ದು ಅಷ್ಟೇ ಉಳ್ಕೊಂಡಿದೆ. ಆದರೆ ಹೌಸ್ ಹೋಲ್ಡ್ ಸೆಕ್ಟರ್ ಅಲ್ಲಿ ಏನು 15% ಇತ್ತು ಅದು ಇಳಿಕೆಯಾಗಿ 10% ಬಂದಿದೆ. ಈ ಒಂದು ಟೇಬಲ್ ಅನ್ನು ಬೇಕಂದ್ರೆ ನೀವು ಬರ್ಕೊಳ್ಬಹುದು. ಅದಕ್ಕಿಂತನೂ ಇಂಪಾರ್ಟೆಂಟ್ ಆಗಿರೋದು ಪ್ರಿಲಿಮ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಆಗುವಂತ ಒಂದು ಪಾಯಿಂಟ್ ಅಂತಂದ್ರೆ 2011-15 ನಾವು ನೋಡ್ಕೊಂಡಿದ್ದರೆ ಹೌಸ್ ಹೋಲ್ಡ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ರೇಟ್ ಅನ್ನೋದು ಶಾರ್ಪ್ಲಿ ಕಡಿಮೆ ಆಗಿದೆ. ಆದರೆ 2015 17-18 ಪ್ರೈವೇಟ್ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ ಮತ್ತು ಪಬ್ಲಿಕ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಅನ್ನೋದು ಮಾರ್ಜಿನಲಿ ಕಡಿಮೆ ಆಗಿದೆ. ಈ ಎರಡೂ ಸ್ಟೇಟ್ಮೆಂಟ್ಗಳು ಎರಡು ಸ್ಟೇಟ್ಮೆಂಟ್ ಆಗಿ ಪ್ರಿಲಿಮ್ಸ್ ಕ್ವೆಶನ್ ಆಗುವಂತ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಇದು ವೆರಿ ಡಿಫಿಕಲ್ಟ್ ಕ್ವೆಶನ್ ಆಗುತ್ತೆ. ಆದ್ದರಿಂದ ಆಸ್ ಇಟ್ ಈಸ್ ಈ ಎರಡು ಸ್ಟೇಟ್ಮೆಂಟ್ಗಳನ್ನು ಬರೆದುಕೊಂಡು ನೀವು ಮಗ್ಅಪ್ ಮಾಡಿದ್ರೆ ಆಗುತ್ತೆ. ನಂತರ ನಾವು ವಾಪಸ್ಸು ಈ ಆರ್ಟಿಕಲ್ಗೆ ಬರೋದಾದ್ರೆ, ನಮ್ಮ ಇಂಡಿಯನ್ ಎಕಾನಮಿಯಲ್ಲಿ ಸದ್ಯಕ್ಕೆ ಈಗ ಇನ್ವೆಸ್ಟ್ಮೆಂಟ್ ಮತ್ತು ಸೇವಿಂಗ್ಸ್ ರೇಟ್ ಅಲ್ಲಿ ಯಾವ ರೀತಿಯ ಟ್ರೆಂಡ್ ಇದೆ ಅಂತ ನೋಡಿದ್ವಿ. ಅದೇ ರೀತಿಯಾಗಿ ಎಕನಾಮಿಕ್ ಗ್ರೋತ್ ವಿಷಯವಾಗಿ ಏನು ಡೇಟಾ ಇದೆ ಅಂತಂದ್ರೆ 2018-19 ಸಾಲಿನಲ್ಲಿ ನಮ್ಮ GDP ಗ್ರೋತ್ ಅನ್ನೋದು ಕೇವಲ 6.8% ಆಗಿದೆ. ಆದರೆ ನಮ್ಮ ಪೊಟೆನ್ಷಿಯಲ್ ಎಷ್ಟಿದೆ, 7-7.5% ಗ್ರೋತ್ ಅನ್ನು ನಾವು ಅಚೀವ್ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ನಾವು ಕೌಂಟರ್ ಸೈಕ್ಲಿಕಲ್ ಪಾಲಿಸಿಯನ್ನು ತಗೊಂಡು ಬಂದು ನಮ್ಮ ಕರೆಂಟ್ ಪೊಟೆನ್ಷಿಯಲ್ ಏನಿದೆ ಇದನ್ನು ರೀಚ್ ಮಾಡಲಿಕ್ಕೆ ಟ್ರೈ ಮಾಡಬಹುದು. ಅಟ್ ದ ಸೇಮ್ ಟೈಮ್ ಒಂದಷ್ಟು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅನ್ನು ತಗೊಂಡು ಬಂದು ನಮ್ಮ ಪೊಟೆನ್ಷಿಯಲ್ ಅನ್ನೇ ಇನ್ಕ್ರೀಸ್ ಮಾಡಬಹುದು. ಅಂದ್ರೆ ನಮ್ಮ ಗ್ರೋತ್ ಪೊಟೆನ್ಷಿಯಲ್ ಏನು 7-7.5% ಇದೆ, ಇದನ್ನೇ ನಾವು 8.5% ಇನ್ಕ್ರೀಸ್ ಮಾಡಬಹುದು. ಯಾವುದರ ಮುಖಾಂತರವಾಗಿ? ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅನ್ನು ತರುವುದರ ಮುಖಾಂತರವಾಗಿ. ಇವತ್ತು 2024-25 ಒಳಗಾಗಿ $5 trillion ಎಕಾನಮಿ ನಾವು ಆಗಬೇಕು ಅಂತಂದ್ರೆ ನಮ್ಮ ಗ್ರೋತ್ ಪೊಟೆನ್ಷಿಯಲ್ ಅನ್ನ 8.5% ತಗೊಂಡೋಗ್ಬೇಕು. ಆ ಪೊಟೆನ್ಷಿಯಲ್ಗೆ ಈಕ್ವಲ್ ಆಗಿ ರಿಯಲ್ ಆಗಿ ಕೂಡ ನಾವು ಗ್ರೋತ್ ಅನ್ನ ಅಷ್ಟೇ ಅಚೀವ್ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕ್ರಮಗಳನ್ನ ತಗೊಳ್ಳಲಾಗಿದೆ. RBI ತಗೊಂಡಿರುವಂತಹ ಕ್ರಮ ಅಂತಂದ್ರೆ ಈ ಫೆಬ್ರವರಿಯಿಂದ ನೋಡ್ಕೊಂಡಿದ್ದಾದ್ರೆ ತನ್ನ ಕಡೆಯಿಂದ ರೆಪೋ ರೇಟ್ ಅನ್ನ 110 basis points ಅಷ್ಟು ಕಡಿಮೆ ಮಾಡಿದೆ. ಈ ಮೂಲಕವಾಗಿ ಲಿಕ್ವಿಡಿಟಿಯನ್ನ ಜಾಸ್ತಿ ಮಾಡಿದೆ. ಆ ಮೂಲಕವಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಕೂಡ ಜಾಸ್ತಿ ಮಾಡಿದೆ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ ಆದ್ರೆ GDP ಗ್ರೋತ್ ರೇಟ್ ಅನ್ನೋದು ಜಾಸ್ತಿ ಆಗುತ್ತೆ. ಇದು RBI ತಗೊಂಡಿರುವಂತಹ ಸ್ಟೆಪ್ಪು. ಆದರೆ ಗವರ್ನಮೆಂಟ್ ಸ್ಟೆಪ್ಸ್ ಅನ್ನ ತಗೊಳ್ಳಿಲ್ಲ ಅಂತಂದ್ರೆ RBI ಸ್ಟೆಪ್ಸ್ ಇನ್ಎಫೆಕ್ಟಿವ್ ಆಗಿ ಹೋಗುತ್ತೆ. ಅಂದ್ರೆ ಫಿಸ್ಕಲ್ ಸ್ಟಿಮ್ಯುಲಸ್ ಕೂಡ ಇವತ್ತು ಬೇಕಾಗಿದೆ. ಈ ಫಿಸ್ಕಲ್ ಸ್ಟಿಮ್ಯುಲಸ್ ಅನ್ನ ಯಾವ ರೂಪದಲ್ಲಿ ಕೊಡಬಹುದು? ಗವರ್ನಮೆಂಟ್ ತನ್ನ ಕಡೆಯಿಂದ ಪಬ್ಲಿಕ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡುವುದರ ಮುಖಾಂತರವಾಗಿ ಕೊಡಬಹುದು. ಆದರೆ ಗವರ್ನಮೆಂಟ್ ತನ್ನ ಕಡೆಯಿಂದ ಹೂಡಿಕೆಯನ್ನ ಮಾಡಬೇಕು ಅಂತಂದ್ರೆ ತನಗೆ ಒಂದಷ್ಟು ಆದಾಯಗಳು ಬರಬೇಕು. ಆದರೆ ಆದಾಯಗಳು ಫಿಕ್ಸ್ ಆಗಿರಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡೋದು ಹೇಗೆ? ಒಂದು ವೇ ಅಂತಂದ್ರೆ ಮಾರ್ಕೆಟ್ ಇಂದ ಬಾರೋಯಿಂಗ್ ಅನ್ನ ಜಾಸ್ತಿ ಮಾಡೋದು. ಅಂದ್ರೆ ಮಾರುಕಟ್ಟೆಯಿಂದ ಸಾಲವನ್ನ ತಗೊಂಡು ಅದನ್ನೇ ನಮ್ಮ ಎಕಾನಮಿಗೆ ಇನ್ಫ್ಯೂಸ್ ಮಾಡೋದು ಇನ್ವೆಸ್ಟ್ಮೆಂಟ್ ಮುಖಾಂತರವಾಗಿ. ಆದರೆ ಆ ರೀತಿಯಾಗಿ ಸಾಲವನ್ನ ತಗೊಂಡಿದ್ದೆ ಆದ್ರೆ ಫಿಸ್ಕಲ್ ಡೆಫಿಸಿಟ್ ಅನ್ನೋದು ಜಾಸ್ತಿ ಆಗುತ್ತೆ. ಇವತ್ತು ನಮ್ಮ FRBM ಅಲ್ಲಿ ಫಿಸ್ಕಲ್ ಡೆಫಿಸಿಟ್ ಗೆ ಸಾಕಷ್ಟು ಲಿಮಿಟೇಷನ್ಸ್ ಅನ್ನ ನಾವು ಹಾಕಿದೀವಿ. ಅಂದ್ರೆ ಗವರ್ನಮೆಂಟ್ ಗೆ ಇರುವಂತಹ ಬಾರೋಯಿಂಗ್ ಕೆಪಾಸಿಟಿ ಮೇಲೆ ನಾವು ಲಿಮಿಟೇಷನ್ಸ್ ಅನ್ನ ಹಾಕಿದೀವಿ. ಈ ಹಿನ್ನೆಲೆಯಲ್ಲಿ ಗವರ್ನಮೆಂಟ್ ಗೆ ಇರುವಂತಹ ಇತರ ದಾರಿಗಳು ಯಾವ್ಯಾವು ಅಂತಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡೋದು. ಈ ಮುಖಾಂತರವಾಗಿ ಬಂದಿರುವಂತಹ ಹಣವನ್ನ ನಮ್ಮ ಗವರ್ನಮೆಂಟ್ ಫಿಸ್ಕಲ್ ಸ್ಟಿಮ್ಯುಲಸ್ ಆಗಿ ಬಳಸ್ಕೊಳ್ಬಹುದು. ಅದೇ ರೀತಿಯಾಗಿ ಇನ್ನೊಂದು ದಾರಿ ಅಂತಂದ್ರೆ RBI ಅಡಿಯಲ್ಲಿರುವಂತಹ ಡಿವಿಡೆಂಡ್ಸ್ ಅನ್ನ ತಾನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಈ ವಿಷಯವಾಗಿ ಇನ್ನೂ ಯಾವುದೇ ಕನ್ಕ್ಲೂಷನ್ ಅನ್ನೋದು ಆಗಿಲ್ಲ. ಇದರ ಜೊತೆಗೆ ಇನ್ನೊಂದು ದಾರಿ ಗವರ್ನಮೆಂಟ್ ಎದುರುಗಡೆ ಇರೋದು ಅಂದ್ರೆ ಸ್ಟೇಟ್ ಗವರ್ನಮೆಂಟ್ಗಳ ಕಡೆಯಿಂದ ಇನ್ವೆಸ್ಟ್ಮೆಂಟ್ಸ್ ಅನ್ನ ಜಾಸ್ತಿ ಮಾಡೋದು, ಜೊತೆಗೆ PSUಗಳ ಕಡೆಯಿಂದ ಇನ್ವೆಸ್ಟ್ಮೆಂಟ್ಸ್ ಅನ್ನ ಜಾಸ್ತಿ ಮಾಡೋದು. ಆದರೆ ಈ ಎಲ್ಲ ಇನ್ವೆಸ್ಟ್ಮೆಂಟ್ಗಳನ್ನ ಏನು ಗವರ್ನಮೆಂಟ್ ತರುತ್ತೋ ಅದೆಲ್ಲದರ ವಿಷಯವಾಗಿ ಒಂದು ಕೇರ್ ಅನ್ನ ತಗೊಳ್ಬೇಕಾಗಿದೆ. ಅದೇನು ಅಂತಂದ್ರೆ ಈ ಎಲ್ಲ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರೂಪದಲ್ಲೇ ಹೋಗಬೇಕು. ಇದನ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೋಸ್ಕರ ಬಳಸ್ಕೊಳ್ಬಾರ್ದು. ಆಗ ಮಾತ್ರನೇ ನಮ್ಮ ಎಕಾನಮಿಗೆ ಒಂದು ಸ್ಟಿಮ್ಯುಲಸ್ ಅನ್ನ ಕೊಟ್ಟ ಹಾಗೆ ಆಗುತ್ತೆ, ಗ್ರೋತ್ ಅನ್ನ ರಿವೈವ್ ಮಾಡಿದಾಗೆ ಆಗುತ್ತೆ.
ಇದರ ಜೊತೆಗೆ ಇಲ್ಲಿ ಲೇಖಕರು ಇನ್ನೊಂದು ಸಜೆಷನ್ ಅನ್ನ ಕೊಡ್ತಾರೆ. ಅದೇನು ಅಂತಂದ್ರೆ ಎಫ್ ಆರ್ ಬಿ ಎಂ ಆಕ್ಟ್ ಅಡಿಯಲ್ಲಿ ಒಂದು ಅಮೆಂಡ್ಮೆಂಟ್ ಅನ್ನ ತಗೊಂಡು ಬರಬಹುದು. ಹೇಗೆ ಅಂತಂದ್ರೆ ರೆವೆನ್ಯೂ ಡೆಫಿಸಿಟ್ ಅನ್ನ ಜೀರೋ ಮಾಡಬೇಕು ಅನ್ನುವಂತ ಜವಾಬ್ದಾರಿಯನ್ನ ನಮ್ಮ ಗವರ್ನಮೆಂಟ್ ಮೇಲೆ ಹಾಕಬಹುದು. ಅಟ್ ದ ಸೇಮ್ ಟೈಮ್ ಗವರ್ನಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಇನ್ನೊಂದಷ್ಟು ಬಾರೋಯಿಂಗ್ ಅನ್ನ ಮಾಡ್ಕೊಳ್ಳಿಕ್ಕೆ ಅಂತ ಫ್ಲೆಕ್ಸಿಬಿಲಿಟಿಯನ್ನ ಕೊಡೋದು. ಅಂದ್ರೆ ಗವರ್ನಮೆಂಟ್ ಇವತ್ತು ಈಗ ಸದ್ಯಕ್ಕೆ ಏನು ಎಫ್ ಆರ್ ಬಿ ಎಂ ಆಕ್ಟ್ ಅಡಿಯಲ್ಲಿ ಫಿಸ್ಕಲ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನುವಂತ ಜವಾಬ್ದಾರಿ ಇದೆಯೋ, ಅಟ್ ದ ಸೇಮ್ ಟೈಮ್ ಗವರ್ನಮೆಂಟ್ಗೆ ಗ್ರೋತ್ ಅನ್ನ ರಿವೈವ್ ಮಾಡಬೇಕು ಅನ್ನುವಂತ ಜವಾಬ್ದಾರಿ ಕೂಡ ಇದೆ. ಅಂದ್ರೆ ಈ ಫಿಸ್ಕಲ್ ಡಿಸಿಪ್ಲಿನ್ ಅನ್ನೋದು ಗ್ರೋತ್ ಅನ್ನ ರಿವೈವ್ ಮಾಡ್ಲಿಕ್ಕೆ ಒಂದು ಅಡ್ಡಿ ಆಗಬಾರದು ಅಲ್ವಾ? ಅದಕ್ಕೋಸ್ಕರ ಎಫ್ ಆರ್ ಬಿ ಎಂ ಆಕ್ಟ್ ಅಡಿಯಲ್ಲಿ ಈ ರೀತಿಯಾದಂತ ಒಂದು ಅಮೆಂಡ್ಮೆಂಟ್ ಅನ್ನ ತರಬಹುದು ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿನ ನಮ್ಮ ಎಕನಾಮಿಕ್ ಸಿಚುಯೇಷನ್ಗೆ ಯಾವ ರೀತಿಯ ಸ್ಟೆಪ್ ಅನ್ನ ಗವರ್ನಮೆಂಟ್ ತಗೊಳ್ಬಹುದು ಅನ್ನೋದಕ್ಕೆ ಒಂದು ಸಜೆಷನ್ ಅಷ್ಟೇ ಇಲ್ಲಿ ಕೊಟ್ಟಿರೋದು. ಆದರೆ ಗವರ್ನಮೆಂಟ್ ಇದಕ್ಕಿಂತ ಕಾಂಪ್ರಹೆನ್ಸಿವ್ ಆಗಿರುವಂತಹ ಒಂದು ಪ್ಯಾಕೇಜ್ ಅನ್ನ ಕೂಡ ತರಬಹುದು. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ಈ ಆರ್ಟಿಕಲ್ ಅಲ್ಲಿ ಚೈನಾದ ಗವರ್ನಮೆಂಟ್ ತಂದಿರುವಂತಹ BRI ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಬಗ್ಗೆ ಮಾತಾಡ್ತಿದ್ದಾರೆ. ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನೋದು ಚೈನಾದ ಗವರ್ನಮೆಂಟ್ ತಂದಿರುವಂತಹ ಒಂದು ಪ್ರಾಜೆಕ್ಟು. ಈ ಪ್ರಾಜೆಕ್ಟ್ ಅಡಿಯಲ್ಲಿ ಚೈನಾದ ಕೆಲವೊಂದು ಪ್ರದೇಶಗಳನ್ನ ಯುರೋಪ್ಗೆ ಮತ್ತು ಏಷ್ಯಾದ ಇತರ ಭಾಗಗಳಿಗೆ, ಜೊತೆಗೆ ಆಫ್ರಿಕಾದ ಕೆಲವೊಂದು ಭಾಗಗಳಿಗೆ ಕೂಡ ಕನೆಕ್ಟಿವಿಟಿಯನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಒಂದಷ್ಟು ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಜೆಕ್ಟ್ಗಳನ್ನ, ಕಾರಿಡಾರ್ಗಳನ್ನ ತಗೊಂಡು ಬರ್ತಿದ್ದಾರೆ. ಇದು ಲ್ಯಾಂಡ್ ರೂಟ್ ಕೂಡ ಹೊಂದಿದೆ, ಜೊತೆಗೆ ಸೀ ರೂಟ್ ಅನ್ನ ಕೂಡ ಹೊಂದಿದೆ. ಈ ಪ್ರಾಜೆಕ್ಟ್ ಅನ್ನ ಚೈನಾ ಯಾಕೆ ತಂತು ಅಂತ ಮೊದಲಿಗೆ ನೋಡೋಣ. ನಂತರ ಈ ಪ್ರಾಜೆಕ್ಟ್ ಅಡಿಯಲ್ಲಿರುವಂತಹ ಇಶ್ಯೂಸ್ ಅನ್ನ ಕೆಲವೊಂದು ನೋಡೋಣ. ಈಗ ಸದ್ಯಕ್ಕೆ ಈ ಪ್ರಾಜೆಕ್ಟ್ ಅನ್ನ ಯಾಕೆ ತಂತು ಅಂತಂದ್ರೆ, ಚೈನಾದಲ್ಲಿ ಸಾಕಷ್ಟು ಫೋರೆಕ್ಸ್ ರಿಸರ್ವ್ ಅನ್ನೋದು ಸ್ಟೋರ್ ಆಗಿರುತ್ತೆ. ಯಾಕೆಂತಂದ್ರೆ ಚೈನಾದ ಎಕಾನಮಿಯೇ ಎಕ್ಸ್ಪೋರ್ಟ್ ಲೆಡ್ ಎಕಾನಮಿ. ಇದರಿಂದಾಗಿ ಅವರ ಎಕ್ಸ್ಪೋರ್ಟ್ಸ್ ಇಂದ ಬಂದಿರುವಂತಹ ಸಾಕಷ್ಟು ವಿದೇಶಿ ವಿನಿಮಯವನ್ನ, ರಿಸರ್ವ್ ಅನ್ನ ಹಾಗೆ ಇಟ್ಕೊಳ್ಳೋದ್ರ ಬದಲಾಗಿ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅಂತ ನೋಡಿದಾಗ ಚೈನಾದ ಗವರ್ನಮೆಂಟ್ ತನ್ನ ಕಡೆಯಿಂದ ಒಂದು ಮಾರ್ಷಲ್ ಪ್ಲಾನ್ ಅನ್ನ ತಗೊಂಡು ಬರುತ್ತೆ. ಮಾರ್ಷಲ್ ಪ್ಲಾನ್ ಅನ್ನುವಂತ ವರ್ಡ್ ನಿಮಗೆ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಬಂದಿರುತ್ತೆ. ವರ್ಲ್ಡ್ ವಾರ್ಗಳ ನಂತರ ಯುರೋಪಿಯನ್ ಎಕಾನಮಿ ಅನ್ನೋದು ಸಾಕಷ್ಟು ಡಿಸ್ಟ್ರಕ್ಟ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಯುರೋಪ್ ಅಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾರ್ಷಲ್ ಪ್ಲಾನ್ ಅನ್ನ ತಗೊಂಡು ಬರಲಾಗುತ್ತೆ USA ಕಡೆಯಿಂದಾಗಿ. ಅದೇ ರೀತಿಯಾಗಿ ಮಾರ್ಷಲ್ ಪ್ಲಾನ್ ಅನ್ನ ತರ್ತಾರೆ ಚೈನಾದವರು. ಇದರ ಮುಖಾಂತರವಾಗಿ ಚೈನಾದಲ್ಲಿ ಏನು ಎಕ್ಸೆಸಿವ್ ಫಾರೆಕ್ಸ್ ರಿಸರ್ವ್ ಅನ್ನೋದು ಕೂತ್ಕೊಂಡಿರುತ್ತೋ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ದಾರಿಯನ್ನ ಹುಡುಕ್ತಾರೆ. ಇದರ ಜೊತೆಗೆ ಚೈನಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವಿಷಯವಾಗಿ ಸಾಕಷ್ಟು ಎಕ್ಸ್ಪರ್ಟೈಸ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಆದರೆ ಚೈನಾದ ಒಳಗೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಆಗಿ ಹೋಗಿದೆ. ಅಂದ್ರೆ ಈ ಎಕ್ಸ್ಪರ್ಟೈಸ್ ಅನ್ನ ಯಾವುದೋ ಒಂದು ರೂಪದಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೇಬೇಕಲ್ಲ, ಅದಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳನ್ನ ಅಕ್ರಾಸ್ ದಿ ವರ್ಲ್ಡ್ ತರಲಿಕ್ಕೆ ಶುರು ಮಾಡ್ತಾರೆ. ಅದೇ BRI ರೂಪವನ್ನ ತಗೊಳ್ಳುತ್ತೆ. ಜೊತೆಗೆ ಚೈನಾದಲ್ಲಿ ಸಿಮೆಂಟ್ ವಿಷಯವಾಗಿ, ಐರನ್ ವಿಷಯವಾಗಿ, ಅಲ್ಯೂಮಿನಿಯಂ, ಗ್ಲಾಸ್, ಕೋಲ್ ಈ ಎಲ್ಲ ವಿಷಯವಾಗಿ ಸಾಕಷ್ಟು ಓವರ್ ಕೆಪಾಸಿಟಿ ಅನ್ನೋದು ಬಿಲ್ಡ್ ಆಗಿರುತ್ತೆ. ಇದಕ್ಕೋಸ್ಕರ ಒಂದು ಮಾರ್ಕೆಟ್ ಅನ್ನ ಇವರು ಸೃಷ್ಟಿ ಮಾಡಬೇಕು, ಅದಕ್ಕೋಸ್ಕರ ಈ BRI ಅನ್ನ ತಗೊಂಡು ಬರ್ತಾರೆ. ಇದರ ಜೊತೆಗೆ ಚೈನಾದ ಲೇಬರ್ ಫೋರ್ಸ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಸೌತ್ ಈಸ್ಟ್ ಏಷ್ಯಾದಲ್ಲಿ, ಸೆಂಟ್ರಲ್ ಏಷ್ಯಾದಲ್ಲಿ, ಆಫ್ರಿಕಾದಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗಿದೆ. ಅಂದ್ರೆ ಈ ದೇಶಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ಗೋಸ್ಕರ ಸಾಕಷ್ಟು ಸ್ಪೇಸ್ ಇದೆ. ಆದರೆ ಆ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಈ ದೇಶಗಳಲ್ಲಿ ಬಂಡವಾಳ ಇಲ್ಲ, ಲೇಬರ್ ಫೋರ್ಸ್ ಇಲ್ಲ, ಮತ್ತು ಇತರ ಬೇಕಾಗಿರುವಂತ ಸಲಕರಣೆಗಳು ಇಲ್ಲ. ಆದರೆ ಇವೆಲ್ಲವೂ ಓವರ್ ಕೆಪಾಸಿಟಿಯಾಗಿ ಚೈನಾದಲ್ಲಿ ಕುಳಿತುಕೊಂಡಿದ್ದಾವೆ. ಅಂದ್ರೆ ಈ ಎರಡನ್ನ ಮೀಟ್ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ BRI ಅನ್ನ ತಗೊಂಡು ಬರುತ್ತೆ ಚೈನಾದ ಗವರ್ನಮೆಂಟ್. ಆದರೆ ಇಷ್ಟೊಂದು ಒಳ್ಳೆಯ ಉದ್ದೇಶ BRI ಇದ್ರೂ ಕೂಡ ಇಂಡಿಯಾ ಯಾಕೆ ಜಾಯ್ನ್ ಆಗಲಿಲ್ಲ, ಇಂಡಿಯಾ ಯಾಕೆ ಜಾಯ್ನ್ ಆಗಲಿಲ್ಲ ಅಂತಂದ್ರೆ, ನಮಗೆ ಒಂದು ಕನ್ಸರ್ನ್ ಇತ್ತು BRI ಅಡಿಯಲ್ಲಿ. ಅದು ಯಾವುದು ಅಂತಂದ್ರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ಈ ಕಾರಿಡಾರ್ POK ಮುಖಾಂತರವಾಗಿ ಹಾದು ಹೋಗುತ್ತೆ. ನಾವು ನಮ್ಮ ಮ್ಯಾಪ್ ಅಲ್ಲಿ POK ನಮ್ಮ ಇಂಟಿಗ್ರಲ್ ಪಾರ್ಟ್ ರೂಪದಲ್ಲಿ ತೋರಿಸ್ತಾ ಇದ್ದೀವಿ. ಆದರೆ ಪಾಕಿಸ್ತಾನ್ ಈ ಒಂದು ಪ್ರದೇಶವನ್ನು ಆಕ್ಯುಪೈ ಮಾಡ್ಕೊಂಡಿತ್ತಲ್ಲ, ಇದನ್ನ ಚೈನಾ ದೇಶಕ್ಕೆ ಮಾರಿಬಿಟ್ಟಿರುತ್ತೆ. ಆದ್ದರಿಂದ ಚೈನಾ ಈ ಒಂದು ಪ್ರದೇಶದಲ್ಲಿ ಕಾರಿಡಾರ್ ಅನ್ನ ಕನ್ಸ್ಟ್ರಕ್ಟ್ ಮಾಡುತ್ತೆ. ಆದರೆ ಇಂಡಿಯಾ ಏನ್ ಮಾಡುತ್ತೆ, ನಮ್ಮ ಪರ್ಮಿಷನ್ ಇಲ್ಲದೆ, ನಮ್ಮದೇ ಇಂಟಿಗ್ರಲ್ ಪಾರ್ಟ್ ಆಗಿರುವಂತಹ ಕಾಶ್ಮೀರದ ಈ ಪ್ರದೇಶದಲ್ಲಿ ನೀವು ಕಾರಿಡಾರ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ, ಆದ್ದರಿಂದ ನಿಮ್ಮ BRI ನಾವು ಜಾಯ್ನ್ ಆಗಲ್ಲ ಅಂತ ಹೇಳುತ್ತೆ. ಅಂದ್ರೆ ಸಾವರ್ನಿಟಿ ಕನ್ಸರ್ನ್ ವಿಷಯವಾಗಿ ಇಂಡಿಯಾ BRI ಜಾಯ್ನ್ ಆಗಲ್ಲ. ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಅಂತಂದ್ರೆ BRI ಟ್ರಾನ್ಸ್ಪರೆನ್ಸಿ ಅನ್ನೋದು ಕಡಿಮೆ ಇದೆ. ಅಂದ್ರೆ ಈ ಒಂದು ಕಾರಿಡಾರ್ಗಳನ್ನ ಯಾವ ವಿಷಯಕ್ಕೋಸ್ಕರ ಚೈನಾ ಬಳಸ್ಕೊಳ್ಳುತ್ತೆ ಅನ್ನುವ ವಿಷಯವಾಗಿ ನಮಗೆ ಪಾರದರ್ಶಕತೆ ಅನ್ನೋದು ಇಲ್ಲ. ಯಾಕೆಂತಂದ್ರೆ ಈ ಕಾರಿಡಾರ್ಗಳನ್ನ ಚೈನಾ ಯಾವ ಸಂದರ್ಭದಲ್ಲಿ ಬೇಕಾದರೂ ಮಿಲಿಟರಿ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಈ CPEC ತಗೊಂಡಿದ್ದೆ ಆದ್ರೆ ಈ ಏರಿಯಾದಲ್ಲಿ ಚೈನಾ ಏನಾದ್ರೂ ಮಿಲಿಟರಿಯನ್ನ ತಂದು ಕೂಡಿಸಿದ್ದೆ ಆದ್ರೆ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡೋಕೆ ಈಸಿ ಆಗುತ್ತೆ. ಈಗಾಗಲೇ ಅಕ್ಸೈಚಿನ್ ಅನ್ನುವಂತ ಫ್ರಂಟ್ ಕಡೆಯಿಂದ ಇಂಡಿಯಾದ ಮೇಲೆ ಅದು ಯಾವ ಸಂದರ್ಭದಲ್ಲಿ ಬೇಕಾದರೂ ಅಟ್ಯಾಕ್ ಮಾಡಬಹುದು. ಇದೇ ಹಿನ್ನೆಲೆಯಲ್ಲಿ POK ಮೇಲೆ ಕೂಡ ಇವರಿಗೆ ಹೋಲ್ಡ್ ಅನ್ನೋದು ಬಂದಿದ್ದೆ ಆದ್ರೆ ಈ ಒಂದು ಹಿನ್ನೆಲೆಯಿಂದ ಕೂಡ ಇವರು ಅಟ್ಯಾಕ್ ಮಾಡಬಹುದು. ಅಂದ್ರೆ ಇಂಡಿಯಾವನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಕೂಡ ಈ ಕಾರಿಡಾರ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಇದೇ ರೀತಿಯಾಗಿ ಇತರ ಕಾರಿಡಾರ್ಗಳನ್ನು ಕೂಡ ಕೇವಲ ಟ್ರೇಡ್ಗೆ ಮಾತ್ರನೇ ಅಲ್ಲ, ಮಿಲಿಟರಿ ಪರ್ಪಸ್ಗೋಸ್ಕರ, ಸ್ಟ್ರಾಟಜಿಕ್ ಪರ್ಪಸ್ಗೋಸ್ಕರ ಮಿಸ್ ಯೂಸ್ ಮಾಡ್ಕೊಳ್ಬಹುದು ಚೈನಾ ಅನ್ನುವಂತ ಹಿನ್ನೆಲೆಯಲ್ಲಿ ಕೂಡ ಇಂಡಿಯಾ BRI ಜಾಯ್ನ್ ಆಗಲಿಲ್ಲ. ಜೊತೆಗೆ
BRI ಅಡಿಯಲ್ಲಿ ತಂದಿರುವಂತಹ ಪ್ರಾಜೆಕ್ಟ್ಗಳಲ್ಲಿ ಓಪನ್ನೆಸ್ ಅನ್ನೋದು ಕಡಿಮೆ, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಕಡಿಮೆ. ಫಾರ್ ಎಕ್ಸಾಂಪಲ್, ಈಗ ಶ್ರೀಲಂಕಾವನ್ನೇ ತಗೊಂಡಿದ್ದೆ ಆದರೆ ಅಲ್ಲಿ ಹಂಬಂತೋತ ಅನ್ನುವಂಥ ಪೋರ್ಟ್ ಅನ್ನು ಚೈನಾ ರೆಡಿ ಮಾಡ್ತಾ ಇದೆ. ಆದರೆ ಈ ಪೋರ್ಟ್ ಅನ್ನು ರೆಡಿ ಮಾಡ್ತಿರ್ಬೇಕಾದ್ರೆ ಚೈನಾ ಕೊಟ್ಟಿರುವಂತಹ ಸಾಲವನ್ನು ಶ್ರೀಲಂಕಾದ ಕೈಲಿ ವಾಪಸ್ಸು ತೀರಿಸಲಿಕ್ಕೆ ಆಗಲಿಲ್ಲ. ಇದರ ಹಿನ್ನೆಲೆಯಲ್ಲಿ ಈ ಹಂಬಂತೋತ ಅನ್ನುವಂಥ ಪೋರ್ಟ್ ಅನ್ನು 100 ವರ್ಷಗಳವರೆಗೆ ಚೈನಾ ಈಗ ಖರೀದಿ ಮಾಡಿಕೊಂಡಿದೆ. ಅಂದ್ರೆ ಶ್ರೀಲಂಕಾಕ್ಕೆ ಒಂದು ಇನ್ನೆವಿಟಬಲ್ ಸಿಚುಯೇಷನ್ ಬಂದಿದೆ, ಸಾಲವನ್ನು ತೀರಿಸಲಿಕ್ಕೆ ಆಗದೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ತನ್ನದೇ ಆದಂತಹ ಒಂದು ಪ್ರದೇಶವನ್ನು ಚೈನಾಗೆ ಲೀಸ್ ಔಟ್ ಮಾಡಿದೆ. ಈ ರೀತಿಯಾಗಿ ಹಲವಾರು ದೇಶಗಳನ್ನ ಡೆಪ್ಟ್ ಟ್ರಾಪ್ ಅಲ್ಲಿ, ಅಂದ್ರೆ ಸಾಲದ ಒಂದು ಬಲೆಯಲ್ಲಿ ಬೀಳಿಸುವಂತ ಕೆಪಾಸಿಟಿ ಚೈನಾ ಕೊಡ್ತಿರುವಂತಹ ಈ ಸಾಲಗಳಿಗೆ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಇಂಡಿಯಾ BRI ಜಾಯ್ನ್ ಆಗಲಿಲ್ಲ. ಜೊತೆಗೆ ಚೈನಾ ಕೊಡುವಂತಹ ಈ ಸಾಲಗಳ ಮೇಲೆ ಸಾಕಷ್ಟು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ. ಈಗ ಸದ್ಯಕ್ಕೆ ವರ್ಲ್ಡ್ ಬ್ಯಾಂಕ್ ಇಂದ ನಾವು ಏನಾದರೂ ಸಾಲವನ್ನು ತಗೊಂಡಿದ್ದೆ ಆದ್ರೆ, ಇಲ್ಲವ USA ಮತ್ತು ಇತರ ದೇಶಗಳಿಂದ ಸಾಲವನ್ನು ತಗೊಂಡಿದ್ದೆ ಆದ್ರೆ, ಆ ಸಾಲ ಸಾಕಷ್ಟು ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಬರುತ್ತೆ. ಆದ್ರೆ ಚೈನಾ ಕೊಡುವಂತಹ ಈ ಸಾಲದ ಮೇಲೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ. ಅಟ್ ದ ಸೇಮ್ ಟೈಮ್ ಈ ಲೋನ್ಗಳು ಟೈಡ್ ನೇಚರ್ ಅನ್ನ ಹೊಂದಿದವೆ. ಅಂತಂದ್ರೆ ಈ ಲೋನ್ ಅನ್ನ ಇದೇ ಪರ್ಪಸ್ ಗೋಸ್ಕರನೇ ಬಳಸ್ಕೊಳ್ಬೇಕು ಅಂತ ಚೈನಾದ ಗವರ್ನಮೆಂಟ್ ಹೇಳ್ತಿದೆ. ಅಂದ್ರೆ ಈ ಲೋನ್ಗಳನ್ನ ನಾವು ನಮ್ಮ ಅಭಿವೃದ್ಧಿಗೆ ಬೇಕಾಗಿರುವ ರೂಪದಲ್ಲಿ ಬಳಸ್ಕೊಳ್ಳುವ ಹಾಗಿಲ್ಲ. ಈ ರೀತಿಯಾಗಿ ಟೈಡ್ ಲೋನ್ಗಳು ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇಂಡಿಯಾ ರಿಜೆಕ್ಟ್ ಮಾಡುತ್ತೆ BRI ಜಾಯ್ನ್ ಆಗಲಿಕ್ಕೆ. ಇದರ ಜೊತೆಗೆ BRI ಇತ್ತೀಚೆಗೆ ಸಾಕಷ್ಟು ಇಶ್ಯೂಗಳು ರೈಸ್ ಆಗಿದಾವೆ. ಅದೇನು ಅಂತಂದ್ರೆ, BRI ಅಡಿಯಲ್ಲಿ ತಂದಿರುವಂತಹ ಪ್ರಾಜೆಕ್ಟ್ಗಳ ವಿಷಯದಲ್ಲಿ ಟೆಂಡರಿಂಗ್ ಅನ್ನ ಹಾಕ್ತಾ ಇಲ್ಲ ಚೈನಾದ ಗವರ್ನಮೆಂಟ್. ಅಂದ್ರೆ ತನ್ನ ಕಡೆಯಿಂದ ಪ್ರಾಜೆಕ್ಟ್ಗಳನ್ನ ತಗೊಂಡೋಗಿ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಓಪನ್ ಟೆಂಡರಿಂಗ್ ಇದ್ರೆ ಮಾತ್ರ ಕಾಂಪಿಟೇಷನ್ ಅನ್ನೋದು ಇರುತ್ತೆ. ಕಾಂಪಿಟೇಷನ್ ಇದ್ರೆ ಮಾತ್ರನೇ ಆ ಒಂದು ಪ್ರಾಜೆಕ್ಟ್ ಅಲ್ಲಿ ಎಫಿಷಿಯನ್ಸಿ, ಎಫೆಕ್ಟಿವ್ನೆಸ್ ಮತ್ತು ಟ್ರಾನ್ಸ್ಪರೆನ್ಸಿ ಇರಲಿಕ್ಕೆ ಸಾಧ್ಯ. ಆದ್ದರಿಂದ ಚೈನಾದ ಗವರ್ನಮೆಂಟ್ ತಂದಿರುವಂತಹ ಈ ಪ್ರಾಜೆಕ್ಟ್ಗಳು ಸಾಕಷ್ಟು ಇನ್ಎಫಿಷಿಯನ್ಸಿಯಿಂದ ಬಳಲ್ತಾ ಇದಾವೆ. ಜೊತೆಗೆ ಹಲವಾರು ದೇಶಗಳಲ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿಗಳನ್ನು ಕೂಡ ಮಾಡಿಲ್ಲ ಈ ಪ್ರಾಜೆಕ್ಟ್ಗಳ ಅಡಿಯಲ್ಲಿ. ಅಂದ್ರೆ ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇಂದ ಆ ದೇಶದ ಎನ್ವಿರಾನ್ಮೆಂಟ್ ಮೇಲೆ ಯಾವ ರೀತಿಯ ಹಾನಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಚೈನಾ ಯಾವುದೇ ಕನ್ಸಿಡರೇಷನ್ ತಗೊಂಡಿಲ್ಲ. ಇದರಿಂದ ಏನಾಗುತ್ತೆ, ಆ ದೇಶದ ಜನತೆ ಸಾಕಷ್ಟು ಅಪೋಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಪ್ರಾಜೆಕ್ಟ್ಗಳ ವಿಷಯದಲ್ಲಿ. ಇದರ ಜೊತೆಗೆ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಕರಪ್ಷನ್ಗಳು ಕೂಡ ಜಾಸ್ತಿ ಇದಾವೆ ಈ ಪ್ರಾಜೆಕ್ಟ್ಗಳಲ್ಲಿ, ಫಿನಾನ್ಷಿಯಲ್ ವಯಬಿಲಿಟಿ ಕಡಿಮೆ ಇದೆ, ಇದನ್ನು ನಾವು ಶ್ರೀಲಂಕಾದ ಎಕ್ಸಾಂಪಲ್ ಅಲ್ಲಿ ನೋಡಿದ್ವಿ. ಜೊತೆಗೆ ಇದು ಅನ್ಸಸ್ಟೈನಬಲ್ ಡೆಪ್ಟ್ ಆಗಿದೆ. ಜೊತೆಗೆ ಈ ಒಂದು ಇನ್ವೆಸ್ಟ್ಮೆಂಟ್ ಇಂದ ಬರುವಂತಹ ರಿಟರ್ನ್ ಏನಿದೆ ಇದು ಸಾಕಷ್ಟು ಕಡಿಮೆ ಇದೆ. ಇದರ ಜೊತೆಗೆ BRI ಅಡಿಯಲ್ಲಿ ಕೊಟ್ಟಿರುವಂತಹ ಇತ್ತೀಚೆಗಿನ ಕೆಲವೊಂದು ಲೋನ್ಗಳು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗಿ ಕೂಡ ಕನ್ವರ್ಟ್ ಆಗಿದಾವೆ. ಜೊತೆಗೆ ಈ BRI ಪ್ರಾಜೆಕ್ಟ್ಗಳಲ್ಲಿ ಇಕನಾಮಿಕ್ ಸೆನ್ಸ್ ಕೂಡ ಕಡಿಮೆ ಇದೆ. ಫಾರ್ ಎಕ್ಸಾಂಪಲ್, ಇವು ಮತ್ತೆ ಲಂಡನ್ ರೈಲ್ ಲಿಂಕ್ ಅನ್ನೇ ತಗೊಂಡಿದ್ದೆ ಆದ್ರೆ, ಈಗ ಸದ್ಯಕ್ಕೆ ಈ ಎರಡರ ನಡುವೆ ಇರುವಂತಹ ಶಿಪ್ಪಿಂಗ್ ಲಿಂಕ್ ಅನ್ನ ತಗೊಂಡಿದ್ದೆ ಆದ್ರೆ ಏನು ಎಕ್ಸ್ಪೆನ್ಸ್ ಆಗುತ್ತೋ ಅದರ ಡಬಲ್ ಎಕ್ಸ್ಪೆನ್ಸ್ ಆಗೋದಿದೆ ಈ ರೈಲ್ ಲಿಂಕಿನ ಮುಖಾಂತರವಾಗಿ. ಅಂದ್ರೆ ಡಬಲ್ ಎಕ್ಸ್ಪೆನ್ಸ್ ಆಗುವಂತಹ ಈ ರೈಲ್ ಲಿಂಕಿನ ಅವಶ್ಯಕತೆ ಆದ್ರೂ ಏನಿದೆ ಅಂದ್ರೆ, ಈ BRI ಪ್ರಾಜೆಕ್ಟ್ಗಳಲ್ಲಿ ಎಕನಾಮಿಕ್ ಸೆನ್ಸ್ ಕೂಡ ಇಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಇಷ್ಟೆಲ್ಲ ಇಶ್ಯೂಸ್ ಇರುವಂತಹ ಹಿನ್ನೆಲೆಯಲ್ಲಿ ಚೈನಾ ತನ್ನ BRI ಪ್ರಾಜೆಕ್ಟ್ಗಳ ಅಡಿಯಲ್ಲಿ ಇನ್ನೊಂದಷ್ಟು ಟ್ರಾನ್ಸ್ಪರೆನ್ಸಿಯನ್ನ ತರುತ್ತಾ ಬೆಸ್ಟ್ ಪ್ರಾಕ್ಟೀಸಸ್ ಗಳನ್ನ ಇನ್ಕಾರ್ಪೊರೇಟ್ ಮಾಡುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಈ ಒಂದು ಆರ್ಟಿಕಲ್ ಅನ್ನ ಬರೆದಿರುವ ಹಿನ್ನೆಲೆ ಏನು ಅಂತಂದ್ರೆ, ಇನ್ನೊಂದು BRI ಕಾನ್ಫರೆನ್ಸ್ ಅನ್ನೋದು ಬರೋದಿದೆ. ಇದಕ್ಕೆ ಹೇಗಿದ್ರೂ ಇಂಡಿಯಾ ಪಾರ್ಟಿಸಿಪೇಟ್ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅನ್ನ ಬರ್ತಾರೆ. ಇಷ್ಟು ಇವತ್ತಿನ ಸುದ್ದಿ ವಿಶ್ಲೇಷಣೆ ಆಯಿತು. ಕ್ವೆಶನ್ಸ್ ಮತ್ತು ಕಮೆಂಟ್ ಸೆಕ್ಷನ್ ಅಲ್ಲಿರುವಂತಹ ಡೌಟ್ಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.